ಬನ್ನಿ. ಜೀವನ ಆ ಟ್ರಾಫಿಕ್ ಪಲ್ಯೂಷನ್ ಗಳ ಮಧ್ಯೆ ಇದ್ದು ಇದ್ದು ಸಾಕಾಗಿ ಹೋಗಿತ್ತು. ಇಲ್ಲಿ ಎಷ್ಟು ಚೆನ್ನಾಗಿದೆ ಅಲ್ಲ ರಾಕೇಶ್. ಹೌದು ಶ್ವೇತಾ, ಜಾಗ ತುಂಬಾ ಚೆನ್ನಾಗಿದೆ, ಒಳ್ಳೆ ವಾತಾವರಣ. ಆಮೇಲೆ ಶ್ವೇತಾ, ಪ್ರತಿ ಸಾರಿನೂ ನಾವು ರಿಸರ್ಚ್ ಬಂದಾಗ ತುಂಬಾ ಕಷ್ಟ ಅನುಭವಿಸ್ತಾ ಇದ್ವಿ ಅಲ್ವಾ, ಈ ಸಾರಿ ಬಹಳ ರಿಲೀಫ್ ಸಿಕ್ಕಿದೆ. ಪ್ರತಿ ಸಾರಿ ಪ್ರಾಜೆಕ್ಟ್ ವರ್ಕ್ ಅಂತ ಬಂದಾಗ ತುಂಬಾ ಚೇಂಜಸ್ ಕಾಣ್ತಾ ಇದ್ವಿ ಅಲ್ವಾ, ಬರೀ ವರ್ಕ್ 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 ಅಂತ ವರ್ಕ್ ಟೆನ್ಷನ್ ಎಲ್ಲ ಇದ್ವಿ. ಈ ಸಾರಿ ಬಹಳ ಚೆನ್ನಾಗಿ ರಿಸರ್ಚ್ ಮಾಡಿ ಒಳ್ಳೊಳ್ಳೆ ಪಾಯಿಂಟ್ಸ್ ಗಳನ್ನ ಕಂಡಿಡಬೇಕು. ನಾನು ಶ್ವೇತಿನ ಹತ್ರ ಮಾತಾಡ್ಕೊಂಡ್ ಬರ್ತಾ ಇದ್ದೆ, ಮೇಡಮ್ ಅವಳಿಗೆ ಏನೋ ಕೆಲಸ ಹೇಳಿದ್ರಂತೆ, ಅದಕ್ಕೆ ಅವಳು ಮೇಡಮ್ ನೋಡಕ್ ಹೋದ್ಲು. ಏನ್ ಸರ್, ಸೂಪರ್ ಆಗಿದೆ ಲೊಕೇಶನ್. ನೋಡಿ ಆ ಕಡೆ, ಅಲ್ಲೋಡಿ ಅಲ್ಲ, ಚೆನ್ನಾಗಿದೆ ಸರ್. ನೋಡಿ ಸ್ಟೂಡೆಂಟ್ಸ್, ನಾವಿಬ್ರು ನಾನು ಹೇಳೋದನ್ನು ಕೇಳಬೇಕು. ಈ ಸಲ ನಾವು ಯಾವುದೇ ಕಾರಣಕ್ಕೂ ಸೋಲ್ಬಾರ್ದು. ಅಶ್ವಿಂದ ರಾಕೇಶ್ ಇಬ್ರು ಮರಿತಾ ಇದ್ದಾರೆ, ಅವ್ರಿಗೆ ನಾವು ಸೋಲಿಸ್ಬೇಕು. ನೋಡಿ, ಅವ್ರ ಮುಂದೆ ಇಬ್ರು ಚಾಲೆಂಜ್ ಆಗಿ ನಿಲ್ಬೇಕು, ಯಾವುದೇ ಕಾರಣಕ್ಕೂ ಅವರಿಬ್ರನ್ನ ಗೆಲ್ಲಕ್ ಬಿಡಬಾರ್ದು. ಓಕೆ, ಆಯ್ತು. ನೀವು ನಮ್ಮ ಜೊತೆ ಇರ್ತೀರಲ್ಲ ಸರ್? ಡೋಂಟ್ ವರಿ, ನಾನು ಯಾವಾಗಲೂ ನಿಮ್ಮ ಜೊತೆನೇ ಇರ್ತೀನಿ, ನೀವು ಯೋಚನೆ ಮಾಡಬೇಡಿ. ಆಯ್ತು ಸರ್, ಹೆಚ್ ಕೆ ಪಾಯಿಂಟ್ ಸಿಗುತ್ತಲ್ವ? ನೀವು ನನ್ನ ಮಾತು ಕೇಳಿ, ಯಾಕೆಂದ್ರೆ ನಾವು ಬಂದಿರೋ ಜಾಗ ತುಂಬಾ ಸುಂದರವಾಗಿದೆ, ಇಲ್ಲಿ ರಿಸರ್ಚ್ ಮಾಡಕ್ಕೆ ಒಳ್ಳೊಳ್ಳೆ ಸಬ್ಜೆಕ್ಟ್ಗಳು ಸಿಗುತ್ತವೆ. ಓಕೆ, ನಾನು ಹೇಳೋದನ್ನ ಫಾಲೋ ಮಾಡಿ. ಆಯ್ತು ಸರ್. ನಮ್ಮ ಟ್ರೂಪ್ನಲ್ಲಿ ನಾವಿಬ್ರು ಸೇರ್ಕೊಂಡು ಹೈಯೆಸ್ಟ್ ಸ್ಕೋರ್ ಮಾಡಿ ನಾವಿಬ್ರು ಫಸ್ಟ್ ಬರೋಣ. ಲಾಸ್ಟ್ ಟೈಮು ರಾಕೇಶ್ ಮತ್ತೆ ಶ್ವೇತಾನೇ ಲೀಡ್ ಮಾಡಿದ್ರು, ಆದ್ರೆ ಈ ಸಲ ಹಾಗಾಗ್ಬಾರ್ದು, ನಾವಿಬ್ರೆ ಲೀಡ್ ಮಾಡಬೇಕು. ಏನಕ್ಕೆ ಶೀತಲ್? ಕರೆಕ್ಟಾ ಹೇಳ್ದೆ ಕಡೆ, ಹಾಗೆ ಮಾಡೋಣ. ಕೆಂಚ ಮಾದ, ನಾನೀಗ ಹೇಳೋದನ್ನ ನೀವಿಬ್ರು ಗಮನ ಇಟ್ಟು ಕೇಳ್ಬೇಕು. ನಾನ್ ಮತ್ತೆ ನಿಮ್ಮನ್ನ ಕೆಲ್ಸಕ್ಕೆ ಯಾಕೆ ತಗೊಂಡಿದ್ದೀನಿ ಅಂದ್ರೆ, ನೀವು ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತೀರಾ ಅಂತ. ಈ ಸುತ್ತಮುತ್ತ ಇರೋ ಜಾಗಗಳು, ಪರಿಸರ ಎಲ್ಲ ನಿಮಗ್ ಚೆನ್ನಾಗ್ ಗೊತ್ತು ಅಂತ. ನಮ್ ಹುಡುಗರುಗಳಿಗೆ ಈ ಜಾಗಗಳೆಲ್ಲ ಗೊತ್ತಿಲ್ಲ, ನಮ್ ಲೆಕ್ಚರರ್ ಒಬ್ರಿಗ್ ಮಾತ್ರ ಗೊತ್ತು, ಅವ್ರಿಗೂ ಪೂರ್ತಿ ಗೊತ್ತಿಲ್ಲ. ನೀವು ಈ ಸುತ್ತಮುತ್ತ ಇರೋ ಜಾಗಗಳನ್ನೆಲ್ಲ ನಮ್ ಹುಡುಗರಿಗೆ ಪರಿಚಯ ಮಾಡಿಕೊಡಿ, ನಮ್ ಸಂಶೋಧನೆಗೆ ಸಹಾಯ ಆಗುತ್ತೆ. ಇನ್ನೂ ಒಂದು ವಿಷಯ ಗಮನ ಇಟ್ಕೇಳಿ, ಎಲ್ಲಿ ಪ್ರಾಣಿಗಳ ತೊಂದರೆ ಇರಲ್ವೋ ಅಂತ ಜಾಗದಲ್ಲಿ ಟೆಂಟ್ ಹಾಕೋಕೆ ಮತ್ತೆ ಅಡಿಗೆ ಮಾಡೋದಕ್ಕೆ ಪರಿಸರಕ್ಕೆ ಹಾನಿ ಆಗದಿರೋ ಸ್ಥಳಗಳನ್ನ ಹುಡುಕಿ ಅಲ್ಲೇ ನಾವು ಕ್ಯಾಂಪ್ ಮಾಡೋಣ. ನೋಡಿ, ಈ ರಿಸರ್ಚ್ ವರ್ಕ್ನಲ್ಲಿ ನಿಮ್ಗಳ ಸಹಾಯ ನಮ್ಮ ಮುಖ್ಯ. ಬೆಳಗ್ಗೆಯಿಂದ ರಾತ್ರಿವರೆಗೂ
ನಮ್ ಜೊತೆಲೇ ಇದ್ದು ನಾವು ಹೋಗೋವರೆಗೂ ನಮ್ ರಿಸರ್ಚ್ ವರ್ಕ್ಗೆ ಸಹಾಯ ಮಾಡಿದ್ರೆ ನಿಮಗೆ ಕೈ ತುಂಬಾ ಹಣ ಕೊಡ್ತೀನಿ. ಶ್ವೇತಾ, ಏನಮ್ಮಾ ಒಬ್ಬಳೇ ಈ ಕಡೆ ಬರ್ತಾ ಇದೀಯಾ? ಏನಿಲ್ಲ ಮೇಡಮ್, ರಾಕೇಶ್ ಸಿಕ್ಕಿದ್ರು ಹಾಗೆ ಒಂದ್ ರೌಂಡ್ ಸುತ್ತಾಡ್ಕೊಂಡ್ ಬಂದ್ವಿ. ಲೊಕೇಶನ್ ತುಂಬಾ ಚೆನ್ನಾಗಿದೆ. ಹೌದು ಶ್ವೇತಾ, ಈ ಜಾಗ ತುಂಬಾ ಚೆನ್ನಾಗಿದೆ. ಹೌದು, ನೀವೇನ್ ಮೇಡಮ್ ಈ ಕಡೆ ಬಂದಿದ್ದೀರಾ? ಏನಿಲ್ಲ ಶ್ವೇತಾ, ಮಾದ ಕೆಂಚನ್ಗೆ ನಾಳೆ ನಾವು ಯಾವ್ಯಾವ ಜಾಗಕ್ಕೆ ಹೋಗ್ಬೇಕು, ನಮ್ ರಿಸರ್ಚ್ನ ನಾವ್ ಎಲ್ಲಿ ಶುರು ಮಾಡ್ಬೇಕು ಅಂತ ಡೀಟೇಲ್ಸ್ ಕಲೆಕ್ಟ್ ಮಾಡ್ತಿದ್ದೆ. ಅವ್ರಿಗ್ ನಾಳೆ ಬರಕ್ ಹೇಳಿದ್ದೀನಿ. ನೋಡು ಶ್ವೇತಾ, ನಿನಗೂ ರಾಕೇಶ್ಗೂ ಈ ರಿಸರ್ಚ್ ವರ್ಕಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ. ಈ ಸಲ ಫೈನಲ್ ರಿಸರ್ಚ್ ವರ್ಕ್ನಲ್ಲಿ ನೀವು ಚೆನ್ನಾಗಿ ವರ್ಕ್ ಮಾಡಿ ನೀವೇ ಫಸ್ಟ್ ಬರಬೇಕು, ಒಳ್ಳೆ ಪಾಯಿಂಟ್ಸ್ ತಗೋಬೇಕು. ಯಾಕಂದ್ರೆ ನಿಮ್ಮಿಬ್ರಲ್ಲೂ ತುಂಬಾ ಡೆಡಿಕೇಶನ್ ಇದೆ. ಇನ್ನು ಉಳಿದವ್ರಿಗೆ ಇಂಟ್ರೆಸ್ಟು ಇಲ್ಲ, ಕ್ಯೂರಿಯಾಸಿಟಿನೂ ಇಲ್ಲ. ನಿಮ್ಮ ಆಶೀರ್ವಾದ ಮೇಡಮ್, ನಿಮ್ಮ ಸಪೋರ್ಟು. ನಮ್ ಹೀಗೆ ಇದ್ರೆ ಡೆಫಿನೆಟ್ ಆಗಿ ಈ ಸರಿನೂ ನಾವು ಹೈಯೆಸ್ಟ್ ಸ್ಕೋರ್ ಮಾಡ್ತೀವಿ, ಹೊಸ ಹೊಸ ಡೀಟೇಲ್ಸ್ ಕಲೆಕ್ಟ್ ಮಾಡ್ತೀವಿ, ಹೊಸ ಹೊಸ ಸಂಶೋಧನೆಗಳನ್ನು ಮಾಡ್ತೀವಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮೇಡಮ್. ಬಾ ಹೋಗೋಣ, ಬೆಳಿಗ್ಗೆ ಬೇಗ ಎದ್ದು ರೆಡಿ ಆಗ್ಬೇಕು. ಆ ಗುಡ್ಡಗಾಡು ಜನಗಳ ಹತ್ರ ಮಾತಾಡಿ ಅವ್ರ ಬಗ್ಗೆ ವಿಷಯಗಳನ್ನ ಕಲೆಕ್ಟ್ ಮಾಡ್ಕೊಳ್ಳೋಣ. ನಮ್ ರಿಸರ್ಚ್ಗೆ ತುಂಬಾ ಅನುಕೂಲ ಆಗುತ್ತೆ. ನೋಡಿ ಸ್ಟೂಡೆಂಟ್ಸ್, ಇದು ನಿಮ್ಮ ಫೈನಲ್ ಇಯರ್ ರಿಸರ್ಚ್ ವರ್ಕ್. ನೀವು ಪ್ರತಿ ಸಾರಿ ಇದನ್ನ ತಮಾಷೆಗೆ ತಗೋತಿದ್ರಿ, ಜಾಲಿಯಾಗಿ ಪಿಕ್ನಿಕ್ ತರ ಮಾಡ್ಕೊಂಡಿದ್ರಿ. ನೋಡಿ ಈ ಸಲ ನೀವೆಲ್ಲರೂ ಹಿಂದೆ ಮಾಡಿದ ತಪ್ಪುಗಳನ್ನ ಮತ್ತೆ ಮಾಡದೆ ರಿಸರ್ಚ್ ವರ್ಕ್ ಬಗ್ಗೆ ಹೆಚ್ಚಿನ ಗಮನ ಕೊಟ್ಟು ಒಳ್ಳೆ ಸ್ಟೂಡೆಂಟ್ಸ್ ಅಂತ ಅನ್ಸ್ಕೊಳ್ಳಿ. ನೋಡಿ ಈ ಸಲ ನಾನು ನಿಮಗೆ ವಾರ್ನ್ ಮಾಡ್ತಾ ಇದ್ದೀನಿ, ನೀವು ತಪ್ಪುಗಳನ್ನ ಮಾಡೋದಕ್ಕೆ ನಾನು ಅವಕಾಶ ಕೊಡೋದಿಲ್ಲ. ಈ ಸ್ಥಳದಲ್ಲಿ ಒಳ್ಳೆ ಒಳ್ಳೆ ಇನ್ಫಾರ್ಮೇಶನ್ ಸಿಗುತ್ತೆ, ಆ ವಿಷಯನೆಲ್ಲ ಕಲೆಕ್ಟ್ ಮಾಡಿ ಈ ಪ್ರಾಜೆಕ್ಟ್ನ ಸಕ್ಸಸ್ ಆಗೋ ಹಾಗೆ ಮಾಡಿ. ಒಬ್ಬೊಬ್ಬರಲ್ಲೂ ಕಾಂಪಿಟೇಷನ್ ಇರಬೇಕು, ಆಗ್ಲೇ ಹೆಲ್ತಿ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗೋದು. ಒಬ್ರನ್ನೊಬ್ರು ದ್ವೇಷಿಸಿದ್ರೆ ಅದು ಕಾಂಪಿಟೇಷನ್ ಆಗೋದಿಲ್ಲ, ದ್ವೇಷ ಅಸೂಯೆ ಬೆಳೆಯುತ್ತೆ. ನೀವೆಲ್ಲರೂ ಫ್ರೆಂಡ್ಸ್, ಟೀಮ್ಮೇಟ್ಸ್, ಒಗ್ಗಟ್ಟಾಗಿ ವರ್ಕ್ ಮಾಡಿ, ಎಲ್ಲರೂ ಈಕ್ವಲ್ ಪಾಯಿಂಟ್ ತಗೊಳ್ಳಿ. ಆಗ ನೀವು ಇಂಡಿವಿಜುವಲ್ ಆಗಿ ವರ್ಕ್ ಮಾಡೋ ಧೈರ್ಯ ಬೆಳೆಯುತ್ತೆ. ನಿಮ್ಮ ಧ್ಯೇಯ ಉದ್ದೇಶ ಎಲ್ಲ ಈಡೇರಿ ನಿಮ್ಮ ಕಾಲ ಮೇಲೆ ನೀವು ನಿಲ್ಬೋದು, ಒಳ್ಳೆ ಸ್ಟೂಡೆಂಟ್ಸ್ ಅಂತ ಅನ್ಸ್ಕೊಳ್ಳಿ. ನಾನು ಹೇಳೋದು ನಿಮಗೆ ಬೋರ್ ಅಂತ ಅನ್ನಿಸ್ಬೋದು, ಆದರೆ ಅದನ್ನು ಸ್ಪೋರ್ಟಿವ್ ಆಗಿ ತಗೊಳ್ಳಿ. ಹಾಗೆ ಇನ್ನೊಂದು ವಿಷಯ, ಈ ಚೆಲುವಿ ಇದ್ದಾಳಲ್ಲ, ಇವಳು ನಮ್ಮ ಜೊತೆ ಕಾಡಕ್ಕೆ ಬರ್ತಾಳೆ, ಅಡುಗೆ ಕೆಲಸದಲ್ಲಿ ನಮಗೆ ಸಹಾಯ ಮಾಡ್ತಾಳೆ. ಇವಳೊಬ್ಬಳೇ ಅಲ್ಲದೆ ಕೆಂಚ, ಮಾದ ಇವರು ನಮ್ಮ ಜೊತೆ ಬರ್ತಾರೆ. ಇವರೆಲ್ಲರೂ ನಮ್ಮ ಸಂಶೋಧನೆಗೆ ಅವ್ರ ಕೈಲಾದ ಸಹಕಾರ ಕೊಡ್ತಾರೆ. ಇವರೆಲ್ಲರೂ ನಮ್ಮವರು, ನಮ್ಮಲ್ಲೊಬ್ರು ಅಂತ ತಿಳ್ಕೋಬೇಕು. ಅವ್ರನ್ನೆಲ್ಲ ಯಾವುದೇ ರೀತಿ ಕಡೆಗಣಿಸಬಾರ್ದು. ಏನಂತೀರಾ? ಆಯ್ತು ಮೇಡಮ್. ಮೇಡಮ್ ಹೇಳ್ತಿರೋ ಕರೆಕ್ಟ್ ಅಲ್ವಾ? ಆಯ್ತು ಮೇಡಮ್. ನೋಡಿ ಮೇಡಮ್, ನೀವು ಹೇಳಿದಾಗ ಎಲ್ಲ ಆಗ್ಲಿ, ಆದ್ರೆ ನಾನು ಒಬ್ಬ ಲೆಕ್ಚರರ್, ನನಗೂ ಸ್ವಲ್ಪ ಫ್ರೀಡಂ ಕೊಡಿ. ರಿಸರ್ಚ್ ವಿಷಯದಲ್ಲಿ
ನನಗೆ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ. ಹಾಗೆ ಇವರೆಲ್ಲ ನಾನು ಹೇಳಿದಾಗೂ ಕೇಳಿ, ನೀವೇ ಡಾಮಿನೇಟ್ ಆಗಕ್ಕೆ ಹೋಗ್ಬೇಡಿ, ನನಗೂ ಒಂದು ಸ್ವಲ್ಪ ಫ್ರೀ ಬಿಡಿ, ನನ್ನ ಟ್ಯಾಲೆಂಟ್ ಏನು ಅಂತಲೂ ತೋರಿಸ್ತೀನಿ. ನೋಡಿ ಮಿಸ್ಟರ್ ಶರತ್, ನೀವು ಆ ರೀತಿ ತಿಳ್ಕೊಳ್ಳೋದು ತುಂಬಾ ತಪ್ಪು. ನನ್ನಲ್ಲಿ ಆ ರೀತಿ ಯಾವ ಭಾವನೆಯೂ ಇಲ್ಲ. ನೀವು ನನ್ನ ಜೂನಿಯರ್ ಅಂತ ನಾನು ಯಾವತ್ತೂ ತಿಳ್ಕೊಂಡಿಲ್ಲ. ನೀವು ಈ ಹುಡುಗರ ಜೊತೆ ಸೇರಿಕೊಂಡು ತಪ್ಪುಗಳನ್ನ ಮಾಡ್ತಾ ಇದ್ದೀರಾ. ಇಟ್ಸ್ ರಾಂಗ್, ನೀವು ಹಾಗೆ ಮಾಡಬಾರ್ದು. ನೀವು ಅವ್ರಿಗೆ ಬುದ್ಧಿ ಹೇಳಬೇಕು. ನೋಡಿ, ದಯವಿಟ್ಟು ಹುಡುಗರ ಮುಂದೆ ಈ ರೀತಿಯೆಲ್ಲ ಮಾತಾಡಬೇಡಿ. ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ. ಇನ್ನು ಹೇಗೆ ಮಾತಾಡಲಿ? ನೀವು ಈ ವಿಷಯನ ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಳಿ. ಸ್ಟೂಡೆಂಟ್ಸ್ನೆಲ್ಲ ಕರೆಕ್ಟಾಗಿ ಗೈಡ್ ಮಾಡಿ, ಆಗ ನಿಮಗೂ ಒಳ್ಳೆ ಹೆಸರು ಬರುತ್ತೆ. ಇನ್ನೊಂದು ವಿಷಯ ಸ್ಟೂಡೆಂಟ್ಸ್, ನೀವೆಲ್ಲರೂ ಒಂದೊಂದು ಗ್ರೂಪ್ ಮಾಡ್ಕೋಬೇಕು. ಯಾರ್ಯಾರು ಯಾವ್ಯಾವ ಗ್ರೂಪ್ ಅಂತ ನೀವೇ ಡಿಸೈಡ್ ಮಾಡ್ಕೋಬೇಕು. ಎಲ್ಲ ಮಾತಾಡಿಕೊಂಡು ಗ್ರೂಪ್ ಮಾಡ್ಕೊಳ್ಳಿ. ಹೋಗಿ ಬೇಗ. ನೋಡಿ ಮೇಡಮ್, ನಿಮ್ಗೊಂದು ಮಾತು ಹೇಳ್ತೀನಿ. ದಯವಿಟ್ಟು ಹುಡುಗರ ಮುಂದೆ ನಂಗೆ ಈ ರೀತಿ ಎಲ್ಲ ಇನ್ಸಲ್ಟ್ ಮಾಡಬೇಡಿ. ನನಗೂ ಸ್ವಲ್ಪ ಫ್ರೀಡಮ್ ಕೊಡಿ. ನಿಮಗಿಂತ ನನಗೂ ನಾಲೆಜ್ ಇದೆ, ನಾನೇನು ಅಂತ ಪ್ರೂವ್ ಮಾಡಿ ತೋರಿಸ್ತೀನಿ. ಒಳ್ಳೇದಪ್ಪ, ನಿನಗೆ ಹೇಗೆ ಅನ್ಸುತ್ತೋ ಹಾಗೆ ಮಾಡು. ನಿನಗೂ ನಾಲೆಡ್ಜ್ ಇದೆ ಅಂತ ಪ್ರೂವ್ ಮಾಡು. ಅದನ್ನ ಬಿಟ್ಟು ಸುಮ್ಮನೆ ಹುಡುಗರನ್ನ ರಾಂಗ್ ಸೈಡ್ಗೆ ಡೈವರ್ಟ್ ಮಾಡಬೇಡ. ಕುಡಿಯೋದು, ಸಿಗರೆಟ್ ಸೇದೋದು ಇದನ್ನೆಲ್ಲ ಬಿಟ್ಟು ನಾವು ಬಂದ ಕೆಲಸನ ಕರೆಕ್ಟಾಗಿ ಮಾಡೋಣ. ಅದು ಅಲ್ಲದೆ ನಾವು ತಗೊಳ್ಳೋ ಸಂಬಳಕ್ಕೆ ಸಿನ್ಸಿಯರ್ ಆಗಿ ವರ್ಕ್ ಮಾಡಿ ನ್ಯಾಯ ದೊರಕಿಸೋಣ. ಮೇಡಮ್, ನೀವು ಬುದ್ಧಿ ಹೇಳಿ ಸಾಕು. ನೀವು ಏನೇ ಹೇಳದಿದ್ರು ಸ್ಟೂಡೆಂಟ್ಸ್ ಹೇಳಿ. ಎಲ್ಲ ಗ್ರೂಪ್ಗಳನ್ನ ಮಾಡ್ಕೊಂಡ್ರ ಮೇಡಮ್? ನಾನು ಶ್ವೇತಾ ಲಾಸ್ಟ್ ಇಯರ್ ತರನೇ ಮತ್ತೆ ಟೀಮ್ ಮಾಡ್ಕೊಂಡಿದ್ದೀವಿ. ನಿಮ್ಮ ಆಶೀರ್ವಾದ ನಮಗಿರ್ಬೇಕು ಮೇಡಮ್. ಮೇಡಮ್, ನಾನು ಆಮೇಲೆ ಕಿರಣ್ ಮತ್ತೆ ಫೌಜಿ ನಾವು ಮೂರು ಜನ ಒಂದು ಟೀಮ್ ಮಾಡ್ಕೊಂಡಿದೀವಿ ಮೇಡಮ್. ಓಕೆಪ್ಪ. ಮೇಡಮ್ ಮೇಡಮ್ ಅದು ಹೇಳಮ್ಮ ಮೇಡಮ್ ಅದು ಹೇಳು. ನಾವಿಬ್ರು ಹಾ ಬಂದು ಟೀಮ್ ಮಾಡ್ಕೋತೀವಿ. ಒಳ್ಳೇದಮ್ಮ, ಒಟ್ಟಿನಲ್ಲಿ ಒಳ್ಳೆ ಟೀಮ್ಗಳು ಎಲ್ಲ ಪರ್ಫೆಕ್ಟ್ ಆಗಿ ಟೀಮ್ಗಳನ್ನ ಮಾಡ್ಕೊಂಡಿದ್ದೀರಾ. ಯಾಕೆ ಸರ್ ಫುಲ್ ಟೆನ್ಷನ್ ಆಗಿದ್ದೀರಾ? ಮೇಡಮ್ ಮಾತಾಡಿದಕ್ಕ? ಆ ಮೇಡಮ್ ಬಿಡಿ, ಹೆಡ್ ವೇಟ್ ಜಾಸ್ತಿ, ತಲೆಗೆ ಬಂದಾಗ ಮಾತಾಡ್ತಾರೆ. ಅದ್ರ ಬಗ್ಗೆ ನೀವ್ ಯಾಕೆ ತಲೆ ಕೆಡಿಸ್ಕೊಂತೀರಾ? ನಿಮ್ ಜೊತೆ ನಾವಿದ್ದೀವಿ, ನೀವು ಹೇಳ್ದಾಗೆ ನಾವು ಕೇಳ್ತೀವಿ ಸರ್. ಹೌದು ಸರ್, ನೀವ್ ಹೇಳ್ತಾರದ್ ಕರೆಕ್ಟ್, ನಾವು ನೀವ್ ಹೇಳ್ದಾಗ ಕೇಳ್ತೀವಿ. ಈ ಸಲ ಹೇಗಾದ್ರೂ ಮಾಡಿ, ನಮ್ಗೆ ಜಾಸ್ತಿ ಪಾಯಿಂಟ್ ಬರೋ ಹಾಗೆ ಮಾಡಿ. ರಾಕೇಶ್ ಮತ್ತೆ ಶ್ವೇತಂಗೆ ಅಹಂಕಾರ ಜಾಸ್ತಿ, ಅವ್ರ ಅಹಂಕಾರನ ಮುರಿಲೇಬೇಕು ಸರ್. ಪ್ಲೀಸ್ ಸರ್, ನಾವು ಹೇಳೋದನ್ನ ಒಂದು ಚಿಕ್ಕ ಬೇಡಿಕೆ ಅನ್ಕೊಳ್ಳಿ ಸರ್. ನೋಡಿ ಸರ್, ದಯವಿಟ್ಟು ಇದನ್ನ ಚಾಲೆಂಜಿಂಗ್ ಆಗಿ ತಗೊಂಡು ನಿಮ್ಮ ಎಕ್ಸ್ಪೀರಿಯನ್ಸ್ ಎಲ್ಲ ನಮಗೆ ದಾರೆ ಇರೀರಿ. ಆಗ ನಾವು
ಎಲ್ಲ ಡೀಟೇಲ್ಸು ಕಲೆಕ್ಟ್ ಮಾಡಿ ಅವ್ರು ಹೋಗದೇ ಇರೋ ಜಾಗಕ್ಕೆ ಹೋಗಿ ನಾವೆಲ್ಲ ಒಳ್ಳೆ ರಿಸರ್ಚ್ ಮಾಡೋಣ. ಏನಂತೀರಾ ಸರ್? ಹೌದು, ನೀವೆಲ್ಲ ಹೇಳ್ತಿರೋ ಸರಿ. ನಾನು ಹೆಚ್ಚು, ಆ ಮೇಡಮ್ ಹೆಚ್ಚು ಅಂತ ತೋರಿಸ್ಲೇಬೇಕು. ಇಷ್ಟು ದಿನ ನಾವು ಹುಡುಗಾಟಿಕೆ ಮಾಡ್ತಿದ್ವಿ, ಈ ಸಾರಿ ಮಾತ್ರ ಹಾಗೆ ಮಾಡಬಾರ್ದು. ಇದನ್ನ ನಾವು ಚಾಲೆಂಜ್ ಆಗಿ ತಗೊಳ್ಬೇಕು. ಈಗ ಏನಾದರೂ ಆಗಲಿ, ಲೀಗಲ್ ಆಗೋ ಇಲ್ಲೀಗಲ್ ಆಗೋ, ಒಟ್ಟಿನಲ್ಲಿ ನಿಮಗೆ ಜಾಸ್ತಿ ಮಾರ್ಕ್ಸ್ ಬರಬೇಕು ಅಷ್ಟೇ. ಸಬ್ಜೆಕ್ಟನ್ನು ರೆಡಿ ಮಾಡ್ತೀನಿ ನಾನು, ಸ್ಕೆಚಸ್ನ ರೆಡಿ ಮಾಡ್ತೀನಿ, ಪ್ಲಾನ್ಸ್ ರೆಡಿ ಮಾಡ್ತೀನಿ. ಕಾಡಲ್ಲಿ ಪ್ರಾಣಿಗಳು ಇರುತ್ತೋ ಬಿಡುತ್ತೋ, ಜನಗಳಲ್ಲಿ ವಾಸವಾಗಿರ್ತಾರೋ ಇಲ್ವೋ, ಎಲ್ಲರೂ ನಂಬಿಸೋಣ. ಎಲ್ಲರನ್ನು ಚೀಟ್ ಮಾಡಿ, ಹೇಗಾದರೂ ಮ್ಯಾನಿಪುಲೇಟ್ ಮಾಡಿ ನಿಮ್ಮನ್ನು ನಾನು ಗೆಲ್ಲಿಸ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನೋಡಿ ಕೆಂಚಮ್ಮದ, ನಾನು ಹೇಳೋದನ್ನ ಕಿವಿಗೊಟ್ಟು ಕೇಳಿ. ಆಯಿತು. ಮೇಡಮ್ ಅವರು ಅವ್ರ ಟೀಮ್ನ ಕರ್ಕೊಂಡು ನಮ್ಮ ಮೇಲೆ ನಂಬಿಕೆ ಇಟ್ಟು ಇಲ್ಲಿಗೆ ಬಂದಿದ್ದಾರೆ. ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು. ಊಟ ತಿಂಡಿ ವಿಷಯನ ನಾನು ನೋಡ್ಕೋತೀನಿ, ಆದರೆ ನೀವು ಮಾತ್ರ ಸರಿಯಾಗಿರೋ ಜಾಗಗಳನ್ನ ನೋಡಿ ರಕ್ಷಣೆ ಮಾಡಿ ಅವ್ರಿಗೆ ತೋರಿಸ್ಬೇಕು. ಆಮೇಲೆ ಎಷ್ಟೇ ಕಷ್ಟ ಆದರೂ ಅವ್ರು ಹೋಗೋವರೆಗೂ ಅವ್ರ ಜೊತೆಲೇ ಇದ್ದು ಅವ್ರಿಗೆ ಸಹಾಯ ಮಾಡಬೇಕು. ಬೇರೆ ಕಡೆಯಲ್ಲೋ ಕೂಲಿ ಜಾಸ್ತಿ ಬರುತ್ತೆ ಅಂತ ಹೇಳಿ ನೀವು ಮಧ್ಯದಲ್ಲಿ ಕೈ ಕೊಡೋ ಹಾಗಿದ್ರೆ ಈಗಲೇ ಬೇಕಾದ್ರೆ ಹೊರಟೋಗಿ, ನಾನು ಬೇರೆ ಯಾರಿಗಾದ್ರೂ ಹೇಳ್ತೀನಿ. ನೋಡಿ, ಶ್ರದ್ಧೆಯಿಂದ ಕೆಲಸ ಮಾಡಿ, ಕೈ ತುಂಬ ಹಣ ಕೊಡಿಸ್ತೀನಿ. ಅರ್ಥ ಆಯ್ತಾ? ಆಯ್ತಕ್ಕ, ನೀವು ಹೇಳ್ದಂಗೆ ಆಗ್ಲಿ. ಹ್ಮ್, ಆಯ್ತು, ಈಗ ಹೊರಡಿ. ಬೆಳಗ್ಗೆ 5 ಗಂಟೆಗೆ ಬರಬೇಕು. ಬರ್ತೀವಿ. ರಾಕೇಶ್, ಆ ರೂಟ್ ಮ್ಯಾಪ್ನೆಲ್ಲ ರೆಡಿ ಮಾಡಿದ್ಯಾ ನೀನು? ಅದೇನ್ ಮಹಾ, ರೂಟ್ ಮ್ಯಾಪ್ ಸ್ಕೆಚ್ ಎಲ್ಲ ರೆಡಿ ಮಾಡೋದು ಬಾಯಿ ಹತ್ಕ ಕೇಳ್ಕಣೆ. ಇವಾಗ ನಾವು ಫೈನಲ್ ಇಯರ್ ಸ್ಟೂಡೆಂಟ್ಸ್, ನಮಗ್ ಬೇಕಾಗಿರೋದೇನು ಗೊತ್ತಾ, ಈ ಪ್ರಾಜೆಕ್ಟ್ ವರ್ಕ್ನಲ್ಲಿ ನಾವು ರಿಸರ್ಚ್ನ ಚೆನ್ನಾಗಿ ಮಾಡಿ ಒಳ್ಳೆ ಹೆಸರು ತಗೋಬೇಕು, ಒಳ್ಳೆ ಪಾಯಿಂಟ್ಸ್ ಸ್ಕೋರ್ ಮಾಡಬೇಕು. ಅದೇ ನನ್ನ ಆಸೆ. ಆಮೇಲೆ ಪ್ರತಿ ವರ್ಷನೂ ನಾವೇ ಫಸ್ಟ್ ಬರ್ತಾ ಇದ್ದೀವಿ, ಈ ವರ್ಷನೂ ಆ ಸ್ಥಾನನ ನಾವೇ ಉಳಿಸ್ಕೋಬೇಕು. ಯಾವುದೇ ಕಾರಣಕ್ಕೂ ಯಾರಿಗೂ ಬಿಟ್ಕೊಡ್ಬಾರ್ದು. ಓಕೆ, ಈ ರಿಸರ್ಚ್ನ ನಾವು ಒಂದು ವಿಭಿನ್ನ ರೀತಿಯಲ್ಲಿ ಪ್ಲಾನ್ ಮಾಡಬೇಕು. ಮತ್ತೆ ಹೇಗೂ ಮಾಡೋದು, ಏನ್ ಮಾಡೋದು ಅಂತ ನಾನೀಗ ಹೇಳಲ್ಲ, ಮಾಡಿ ತೋರಿಸ್ತೀನಿ, ಅವಾಗ ನಿಮಗೆ ಗೊತ್ತಾಗುತ್ತೆ. ಮಾದ ಕೆಂಚಿನ ಕರಿ, ಮಾದ ಕೆಂಚ,
ಬಂದಾಕರೆ ನೋಡಿ, ಇಲ್ಲಿ ಟೆಂಟ್ಗಳನ್ನು ಹಾಕೋದಕ್ಕೆ ನಮ್ಮ ಹುಡುಗರಿಗೆ ನೀವೆಲ್ಲ ಸಹಾಯ ಮಾಡಬೇಕು. ಹಾಗೆ ಇನ್ನೊಂದು ಅರ್ಧ ಗಂಟೆಲಿ ತಿಂಡಿ ರೆಡಿ ಆಗಬೇಕು. ಸರಿ ಹೋಗಿ. ಸ್ಟೂಡೆಂಟ್ಸ್ ಬನ್ರಿ, ಎಲ್ಲರೂ ಬನ್ನಿ ಇಲ್ಲಿ. ನೋಡಿ, ನಾನೀಗ ನಿಮ್ಗೆ ಚಾರ್ಟ್ ಕೊಡ್ತೀನಿ, ರೂಟ್ ಹೇಳ್ತೀನಿ. ನೀವ್ ನೀವ್ ಎಲ್ಲೆಲ್ಲಿ ಹೋಗ್ಬೇಕು ಅಂತ ನೀವ್ ನೀವುಗಳೇ ಮಾತಾಡ್ಕೊಂಡು ಡಿಸೈಡ್ ಮಾಡ್ಕೊಡಿ. ಹಾಗೆ ಇನ್ನೊಂದು 20-25 ನಿಮಿಷದಲ್ಲಿ ಟಿಫನ್ ರೆಡಿ ಆಗತ್ತೆ. ಟಿಫನ್ ಮಾಡ್ಕೊಂಡು ನೀವುಗಳು ಹೊರಟು ಬಿಡ್ಬೋದು. ಬನ್ನಿ. ನೀವೆಲ್ಲರೂ ಎಲ್ಲೆಲ್ಲಿ ಹೋಗ್ತೀರಾ ಅಂತ ನೀವ್ ನೀವೇ ಮಾತಾಡ್ಕೊಂಡು ಡಿಸೈಡ್ ಮಾಡ್ಕೊಳ್ಳಿ. ಓಕೆ ಮೇಡಮ್. ಆದಷ್ಟು ಒಳ್ಳೊಳ್ಳೆ ಜಾಗಗಳಿಗೆ ಹೋಗಿ. ಆಯ್ತು ಮೇಡಮ್. ನೀವ್ ಯಾವ ಕಡೆ ಹೋಗ್ತೀರಾ? ಮೇಡಮ್, ನಾವು ನಮ್ಮ ಟೀಮ್ ಜೊತೆ ಸೌತ್ ಕಡೆ ಹೋಗ್ಬೇಕು ಅಂತಿದೀವಿ. ಅಲ್ಲಿ ಒಳ್ಳೊಳ್ಳೆ ಜಾಗಗಳಿದ್ವಿ ಅಂತ, ಅಲ್ಲಿ ಹೋಗಿ ನಾವು ರಿಸರ್ಚ್ ಮಾಡ್ಬೇಕು ಅಂತ ಇದೀವಿ ಮೇಡಮ್. ನೋಡಿ, ಈ ವರ್ಷ ನಾವು ಯಾವ ರೀತಿ ಚಾಲೆಂಜ್ ಮಾಡ್ತೀವಿ ಅಂತ. ಮಾತ್ ಬೇಡಪ್ಪ, ಕೆಲಸ ಮಾಡಿ, ಇವ್ರುಗಳಿಗೆ ಚೆನ್ನಾಗಿ ಗೈಡ್ ಮಾಡಿ. ನೀವು ಒಳ್ಳೆ ವಿಷಯಗಳನ್ನ ಕಲೆಕ್ಟ್ ಮಾಡಿದ್ರೆ ನಿಮಗೂ ಒಳ್ಳೆ ಪಾಯಿಂಟ್ ಸಿಗುತ್ತೆ, ಗ್ರೂಪ್ ಸಕ್ಸೀಡ್ ಆಗುತ್ತೆ. ರಾಕೇಶ್, ಶ್ವೇತಾ, ನೀವ್ ಯಾವ ಕಡೆ ಹೋಗ್ತೀರಾ? ಮೊದಲೇ ಹೇಳಿದ್ನಲ್ಲ ಮೇಡಮ್, ನೀವು ಸೌತ್ ಹೋಗ್ತಿದ್ರೆ ನಾವು ನಾರ್ತ್ ಕಡೆ ಹೋಗ್ತೀವಿ, ಆಮೇಲೆ ಸೌತ್ ಕಡೆ ಹೋಗ್ತೀವಿ. ಅಲ್ಲಿ ಯಾವ ರೀತಿ ಇದೆಯೋ ಏನೋ ನಮಗೆ ಗೊತ್ತಿಲ್ಲ ಮೇಡಮ್, ಬಟ್ ಇಂಟೀರಿಯರ್ ಹೋಗಿ ಹೊಸ ಹೊಸ ಸಬ್ಜೆಕ್ಟ್ಗಳ ಬಗ್ಗೆ ರಿಸರ್ಚ್ ಮಾಡಬೇಕು ಅಂತಿದ್ದೀವಿ. ಪ್ರತಿ ಸಾರಿಯಂತೆ ಈ ಸಾರಿನೂ ನಾವು ಹೈಯೆಸ್ಟ್ ಸ್ಕೋರ್ ಮಾಡಬೇಕು ಅಂತ ಏಮ್ ಇಟ್ಕೊಂಡಿದ್ದೀವಿ ಮೇಡಮ್. ವಿಲ್ ಟ್ರೈ ಯುವರ್ ಲೆವೆಲ್ ಬೆಸ್ಟ್ ಟು ಡೂ ಇಟ್ ಮೇಡಮ್. ಗುಡ್ ಮೇಡಮ್, ನಿಮ್ಮ ಆಶೀರ್ವಾದ ಹೀಗೆ ಇದ್ರೆ ಡೆಫಿನೆಟ್ ಆಗಿ ನಾವ್ ಈ ಸಲನು ಒಳ್ಳೆ ಪಾಯಿಂಟ್ಸ್ ಕವರ್ ಮಾಡ್ತೀವಿ. ಗುಡ್, ವೆರಿ ಗುಡ್ ಶ್ವೇತಾ. ನಿನ್ನ ಮಾತುಗಳನ್ನು ಕೇಳ್ತಿದ್ರೆ ನನಗೆ ತುಂಬಾ ಸಂತೋಷ ಆಗ್ತಿದೆ ಅಮ್ಮ. ನಂಗಂತೂ ತುಂಬಾ ಥ್ರಿಲ್ ಅನ್ನಿಸ್ತಾ ಇದೆ. ಈ ಫಾರೆಸ್ಟ್ನಲ್ಲಿ ಜನ ಹೇಗೆ ಜೀವನ ಮಾಡ್ತಾರೋ, ಅವ್ರ ಜೀವನ ಶೈಲಿ ಬಗ್ಗೆ ತಿಳ್ಕೋಬೇಕು ಅನ್ನೋ ಕ್ಯೂರಿಯಾಸಿಟಿ ಇದೆ. ಅವ್ರ ಹತ್ರ ಡೀಟೇಲ್ಸ್ ತಗೊಂಡು ಅದ್ರ ಬಗ್ಗೆ ರಿಸರ್ಚ್ ಮಾಡ್ತೀನಿ. ಗುಡ್ ಅಮ್ಮ. ನೀವಿಬ್ರು ಏನ್ ಮಾಡ್ತೀರಾ? ಮ್ಯಾಮ್, ನೀವ್ ಹೇಗ್ ಗೈಡ್ ಮಾಡ್ತಿರೋ ನಾವ್ ಅದನ್ನ ಫಾಲೋ ಮಾಡ್ತೀವಿ ಮ್ಯಾಮ್. ಆಯ್ತಮ್ಮ, ಹಾಗೆ ಮಾಡಿ. ಮಾದಾ ಕೆಂಚ ಬಂದ್ರೆ ಇಲ್ಲಿ ಬಂದ್ವೇ ಮೋರ. ಏನವ್ವ, ಏನ ಮೋರ?
ನೋಡಪ್ಪ ಮಾದ, ಹೇಳಿ ಬರ. ನೀನ್ ಇವರಿಬ್ರು ಕರ್ಕೊಂಡು ಕಾಡಿನ ಮಧ್ಯೆ ಎಲ್ಲೆಲ್ಲಿ ಜನ ವಾಸಿಸ್ತಾರೋ ಅಲ್ಲಿ ಕರ್ಕೊಂಡು ಹೋಗು. ದೊಡ್ಡ ಕಾಡಲ್ಲಿ ನಮ್ಗೆ ಏನೆಲ್ಲ ಡೀಟೇಲ್ ಸಿಗ್ಬೋದು ಸರ್? ನೋಡಿ, ಇದು ದಟ್ಟವಾದ ಅರಣ್ಯ. ಇಲ್ಲಿ ಆದಿವಾಸಿಗಳು ಸಿಗ್ತಾರೆ, ಗಿಡಮೂಲಿಕೆಗಳು ಸಿಗುತ್ತವೆ. ನೋಡಿ, ಈ ದಾರಿಯಿಂದ ನಾವು 1.5 ಕಿಲೋಮೀಟರ್ ಮುಂದೆ ಹೋದ್ರೆ ನಮಗೆಲ್ಲ ಡೀಟೇಲ್ಸ್ ಸಿಗುತ್ತೆ. ಈ ಕಡೆ ಹೋದ್ರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ನೇಕ್ ಸಿಗುತ್ತೆ, ಅದ್ರ ಬಗ್ಗೆ ಅಧ್ಯಯನ ಮಾಡ್ಬೋದು. ಹಾಗೆ ಈ ಕಡೆ ಹೋದ್ರೆ ಒಂದು ಹೊಳೆ ಸಿಗುತ್ತೆ, ಆ ಹೊಳೆ ನೀರಲ್ಲಿ ಆಯುರ್ವೇದಿಕ್ ಸತ್ವಾಂಶ ಇರುತ್ತೆ, ಅದ್ರ ಬಗ್ಗೆ ಸ್ಟಡಿ ಮಾಡ್ಬೋದು. ಬನ್ನಿ. ಕೋತಿಗಳು ಕಾಣಿಸ್ತಾ ಇವೆ. ಇಳಿತಿನ ತಡಿಯ ಬೇಗ ಇಳಿಯೋ, ಅರ್ಜೆಂಟ್ ಮಾಡ್ತೀಯಲ್ಲ, ಇಳಿತಿನ ತಡಿ. ಇಲ್ಲಿ ಕೈ ಕೊಡ. ದೂರದಲ್ಲಿ ಒಂದೆರಡು ಮನೆಗಳು ಕಾಣ್ತಿವೆ ಕಣೆ, ಅಷ್ಟೇ. ಹೌದಾ? ರಾಕೇಶಾ, ಈ ಗಿಡ ನೋಡು ಎಷ್ಟು ವಿಶೇಷವಾಗಿದೆ. ಶ್ವೇತಾ, ನಿಜವಾಗ್ಲು ಈ ನೇಚರ್ ಮಧ್ಯೆ ಇರೋ ನಾವೇ ಉಣ್ಣುವಂತ ಕಣೆ. ಏನು ವಾತಾವರಣ ಅಲ್ವಾ, ತಂಪಾದ ಗಾಳಿ. ವರ್ಷ ಪೂರ್ತಿ ಕಾಡಲ್ಲೇ ಇದ್ಕೊಂಡು ರಿಸರ್ಚ್ ಮಾಡ್ತಾನೆ ಅಣ್ಣ ಅನ್ಸುತ್ತೆ. ಹೌದು ಕಣೋ, ಈ ರಿಸರ್ಚ್ ಮಾಡೋದ್ರಲ್ಲಿ ಏನೋ ಒಂಥರ ಥ್ರಿಲ್ ಇದೆ. ಓಕೆ, ಕರೆಕ್ಟ್. ಈ ಕಡೆ ನೋಡೋಣ ಬಾ. ಆ ಕಡೆನಾ? ಬನ್ನಿ ಬನ್ನಿ, ಬೇಗ ಬನ್ನಿ. ಮ್ಯಾಪ್ ಕೊಡಿಲಿ ತೋಳಿ ಸರ್, ನಿಮಿಷ ನೋಡ್ತೀನಿ. ನೋಡಿ, ನಾವು ಹಾಕಿದ ರೂಟ್ ಮ್ಯಾಪ್ ತರನೇ ಬರ್ತಾ ಇದೀವಿ. ಇನ್ನು ಮುಂದೆ ನಮಗ್ ಬೇಕಾದಂತ ವಿಷಯಗಳು ಗೊತ್ತಾಗುತ್ತವೆ. ಈ ವೇನಲ್ಲಿ ಹೋದ್ರೆ ಸರ್? ಹೌದು ನೋಡಿ ಅಲ್ವಾ, ನಾನು ಹೇಳಿದ್ನಲ್ಲ
ಟ್ರೈಬ್ಸ್ ಇರ್ತಾರೆ ಅಂತ ಇದೇ ಜಾಗದಲ್ಲಿ. ಸರ್ ಹೀಗೆ ಹೋದ್ರೆ? ಎಸ್ ಎಸ್ ಕರೆಕ್ಟ್, ಅಲ್ಲೇ ಅಲ್ಲಿ ಮುಂದೆ ಹೋದನ್ನೇ ಟೈಪ್ಸ್ ವಾಸ ಮಾಡೋ ಜಾಗ ಸಿಗುತ್ತೆ ನಮಗೆ ಆ ಕಡೆ. ಸರ್ ಇಲ್ಲೂ ಹೆಚ್ಚಿನ ಡೀಟೇಲ್ಸ್ ಇರ್ಬೋದಲ್ವಾ ಸರ್ ನಮಗೆ? ಹ್ಮ್ ಬನ್ನಿ ನೋಡಿ. ಮ್ಯಾಪ್ ಪ್ರಕಾರನೇ ಬರ್ತಾ ಇದೀವಿ, ಆ ಟ್ರೈಬ್ಸ್ ಇರೋ ಜಾಗನೇ ಸಿಗ್ತಾ ಇಲ್ವಲ್ಲ. ಸ್ವಲ್ಪ ಮುಂದೆ ಹೋಗಿ ನೋಡೋಣ ಸರ್. ಬನ್ನಿ. ಎಲ್ಲಿ ಮಿಸ್ ಮಾಡಿದ್ವಿ ಗೊತ್ತಾಗ್ತಿಲ್ವಲ್ಲ. ಓಕೆ ಮುಂದೆ ಹೋಗಿ ನೋಡೋಣ. ಶ್ವೇತಾ, ಯಾಕೆ ಸುಸ್ತಾಯ್ತಾ? ಏನಿಲ್ಲಪ್ಪ ರಾಕೇಶ್, ನಾವೇನಾದ್ರು ರಾಂಗ್ ರೂಟಲ್ಲಿ ಬರ್ತಿದ್ದೀವಾ? ನಾವು ಕರೆಕ್ಟ್ ರೂಟಲ್ಲೇ ಬರ್ತಾ ಇದೀವಿ. ನೀನ್ ಧೈರ್ಯವಾಗಿರು, ನಾನು ಹಾಕೋ ಪ್ಲಾನು ಯಾವತ್ತೂ ಮಿಸ್ ಆಗೋದಿಲ್ಲ, ನಮ್ ಗುರಿ ನಾವು ತಲುಪ್ತೀವಿ. ರಾಕೇಶ, ನಾವೇ ಇಷ್ಟೊಂದು ಪರದಾಡ್ತಾ ಇದೀವಿ, ಇನ್ ಅವ್ರುಗಳು ಎಷ್ಟು ಪರದಾಡ್ತಿದಾರೋ ಏನೋ ಕಣೋ. ಅವ್ರ ಬಗ್ಗೆ ನೀ ಯಾಕೆ ತಲೆ ಕೆಡಿಸ್ಕೋತೀಯ? ನಮ್ಮವ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಣ. ನಾವಿನ್ನು ಎಷ್ಟು ದೂರ ನಡಿಬೇಕು? ಇನ್ನೇನ್ ಸಿಕ್ಬಿಡುತ್ತೆ. ಯಾರಿದ್ದೀರಿ ಮನೇಲಿ ಸರ್? ಯಜಮಾನ್ರೆ, ಸ್ವಾಮಿ ಶ್ವೇತಾ ಯಾರು ಇಲ್ಲ ಅನ್ಸುತ್ತೆ. ಏನು ಮಾಡೋದೀಗ, ಅಷ್ಟೂ ದಿನ ನಡ್ಕೊಂಡ್ ಬಂದ್ಬಿಟ್ಟಿದ್ದೀವಿ. ನಾವೇನೇನ್ ನೋಡ್ಕೊಂಡ್ ಬಂದ್ವೋ ಅದನ್ನೆಲ್ಲ ಬರಿತೀನಿ. ಓಕೆ. ಆರೆ ನಮಸ್ಕಾರ. ನಮಸ್ಕಾರ. ನಿಮ್ ಜೀವನ ಶೈಲಿ ಬಗ್ಗೆ ನಾವು ಕೆಲವು ಪ್ರಶ್ನೆಗಳನ್ನ ಕೇಳ್ತೀವಿ, ಅದಕ್ಕೋಸ್ಕರ ಹೇಳ್ತೀರಾ? ನಿಮ್ ಹೆಸರೇನು? ನನ್ನ ಹೆಸರು ಸುಬ್ರಹ್ಮಣ್ಯ. ನೀವು ಯಾರ್ಯಾರು ಇದ್ದೀರಾ ಮನೆಯಲ್ಲಿ? ನಾನು ಹೆಂಡತಿ ಮತ್ತು ಒಟ್ಟು ನಾಲ್ಕು ಜನ ಮನೆಯಲ್ಲಿದ್ದೇವೆ. ಮತ್ತೆ ಎಂತ ವಿಷಯ? ಓಕೆ, ಸ್ವಲ್ಪ ಕುಡಿಯಕ್ಕೆ ನೀರು ಕೊಡ್ತೀರಾ? ಓಯ್ ಕುಡಿಲಿಕ್ಕೆ ಕೊಂಚ ನೀರು ತಗೊಂಡ್ ಬಾ. ಬನ್ನಿ ಬನ್ನಿ ಕೂತ್ಕೊಂಡ್ ಮಾತಾಡ. ನೀವು ಕೂತ್ಕೊಳ್ಳಿ, ಇಲ್ಲಿ ಕೂರ್. ಆಯ್ ಪುಟ್ಟ ಬಾ. ಮಾರ್ಯೋ ಬಾ. ತಮ್ಮ ಹೆಸರು ಸುಬ್ರಹ್ಮಣ್ಯ ಅಲ್ವಾ? ಹೌದು. ತಾವು ಎಷ್ಟು ವರ್ಷಗಳಿಂದ ಇಲ್ಲಿ ವಾಸವಾಗಿದ್ದೀರಾ? ನಾವು ಇಲ್ಲಿ ಸುಮಾರು ವರ್ಷಗಳಿಂದ ಇದ್ದೇವೆ. ಮತ್ತೆ ಇದು ನಮ್ಮ ತಂದೆಯವರ ಊರಲ್ಲ, ನಾವು ಬೇರೆ ಊರಿಂದ ಇಲ್ಲಿಗೆ ಬಂದದ್ದು. ನಮ್ಮದು ಇಲ್ಲಿಂದ 300 ಕಿಲೋಮೀಟರ್ ದೂರದಲ್ಲಿ ಉಂಟು ಮಾರಾಯ್ರೆ, ಕೆಲಸ ಆರಿಸಿಕೊಂಡು ಇಲ್ಲಿ ಬಂದದ್ದು. ಮುಂಚೆ ಯಾವ ಊರಲ್ಲಿದ್ರಿ? ನಾವು ಕೊಪ್ಪದಿಂದ ದೂರ ಇದ್ದೆವು.
ತಾವು ಅಲ್ಲಿದ್ದವರಾ? ನೋಡಿ, ತಾವು ಇಷ್ಟು ವರ್ಷಗಳಿಂದ ಈ ಊರಲ್ಲಿದ್ದೀರಾ, ಇಲ್ಲಿ ನಿಮಗೆ ಹೇಗನ್ಸುತ್ತೆ? ನಿಮಗೆ ಕಷ್ಟ ಅನಿಸ್ಲಿಲ್ವಾ? ಇಲ್ಲಿ ಎಲ್ಲ ರೀತಿಯ ಸವಲತ್ತುಗಳು ಉಂಟು, ಹಾಗೆಯೇ ಇಂಥ ಒಳ್ಳೆ ವಾತಾವರಣದಲ್ಲಿ ಇರುವುದೇ ನಮ್ಮ ಪುಣ್ಯ. ಪ್ರಕೃತಿ ಸೌಂದರ್ಯವನ್ನು ಸವಿಯುತ್ತಾ ನಮ್ಮ ಕೆಲಸ ನಾವು ಮಾಡಿಕೊಂಡು ಹೋದ್ರೆ ಒಳ್ಳೇದಲ್ವಾ? ಹಾಗೇನೇ ಇದ್ದೇವೆ, ಏನಾದರೂ ಬೇಕಾದ್ರೆ ಸಿಟಿಗೆ ಹೋಗ್ತೇವೆ. ಓ, ಏನಾದರೂ ಬೇಕಾದ್ರೆ ಮಾತ್ರ ತಾವು ಸಿಟಿಗೆ ಹೊರಡ್ತೀರಾ? ಇಲ್ಲಿ ಓಡಾಡೋದಕ್ಕೆ ಸೌಕರ್ಯಗಳು ಯಾವ ರೀತಿ? ಏನೇ ಒಂದು 2-3 ಕಿಲೋಮೀಟರ್ ನಡೆದ್ರೆ ಆಯ್ತು, ಒಂದು 20 ನಿಮಿಷದ ದಾರಿ ಆಚೆ ರೋಡಿಂದ ಇಲ್ಲಿವರೆಗೆ. ತಾವು ಸಿಟಿಗೆ ಬಂದು ಜೀವನ ಮಾಡಬೇಕು ಅಂತ ಅನ್ಸೋದಿಲ್ವಾ? ಅಲ್ಲ, ನಾವು ಸಿಟಿಯಲ್ಲೇ ಮುಂಚೆ ಎಲ್ಲ ತಿರುಗಿದ್ದೇವೆ, ಆದ್ರೂ ನಮಗೆ ಸಿಟಿಗಿಂತ ಇಲ್ಲಿ ವಾತಾವರಣ ನಮಗೆ ತುಂಬಾ ಒಳ್ಳೇದು ಮಾರೆ, ಅದಕ್ಕೆ ನಾವು ಇಲ್ಲೇ ಇದ್ದೇವೆ. ಹೌದಾ? ಯಾಕಂತೀರಾ? ಯಾತಕ್ಕೆ ಅಂತ ಹೇಳಿದ್ರೆ ನಮಗೆ ಈ ಊರನ್ನು ಬಿಟ್ಟು ಹೋಗ್ಲಿಕ್ಕೆ ಮನಸ್ಸಿಲ್ಲ, ಮೇಲಾಗಿ ಎಲ್ಲ ರೀತಿಯ ಅನುಕೂಲಗಳು ಇಲ್ಲಿ ಉಂಟು. ಬನ್ನಿ, ನೀವೆಲ್ಲ ನಿಂತೀರಿ, ನಾನು ಕರ್ದು ಬರ್ತೀನಿ. ಅಣ್ಣ, ಎಂತದ ನಿಮ್ಮ ಮನೆಯವ್ರನ್ನೆಲ್ಲ ಒಂಚೂರು ಕರ್ಕ ಬನ್ನಿ ಇಲ್ಲಿ. ಎಂತಕ್ಕೆ ಮಾರೆ? ಬನ್ನಿ, ಕೇಳಿ ಕೇಳಿ ಇವಾಗ ಬರ್ತಾರ ಅದೇನೇನು ಕೇಳ್ಕೋಬೇಕಂತ. ನಮಸ್ತೆ. ನಮಸ್ಕಾರ. ನನ್ನ ಹೆಸರು ಶೀತಲ್ ಅಂತ. ಹೇಳಿ. ಇಲ್ಲಿ ಜನಜೀವನದ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕಿತ್ತು, ಅದಕ್ಕೆ ಬಂದಿದ್ದೀವಿ. ನೀವು ಸ್ವಲ್ಪ ವಿವರವಾಗಿ ಅದನ್ನ ಹೇಳ್ತೀರಾ? ಹಂಗಂತೀರಾ? ಆಯ್ತು ಬಿಡಿ, ಹೇಳ್ತೇನೆ. ನೀವಿಲ್ಲಿ ಜೀವನಕ್ಕೆ ಏನ್ ಮಾಡ್ಕೊಂಡಿದ್ದೀರಾ? ಇಲ್ಲಿ ಆರ್ಥಿಕ ಬೆಳೆಗಳು ಯಾವುದು? ಇಂಥ ಫಾರೆಸ್ಟ್ ನಲ್ಲಿ ನೀವು ಒಬ್ಬೊಬ್ಬರೇ ಓಡಾಡ್ತೀರಲ್ಲ, ನಿಮ್ಗೆ ಹೆದರಿಕೆ ಆಗಲ್ವಾ? ಹೆದರಿಕೆ ಅಂತ ಇಲ್ಲ. ನೋಡಿಮ್ಮ, ನಿಮ್ಗೆ ಹೆಸರೇನು? ರತ್ನಿ. ನಿಮ್ ಮದ್ವೆ ಆಗಿ ಎಷ್ಟು ವರ್ಷ ಆಯ್ತು? ಈ ವರ್ಷ ಎಲ್ಲ ಮಾಸೆ ಬಂದ್ರೆ 13 ವರ್ಷ ಆಯ್ತೆ. ಅವಾಗಿಂದ ಇಲ್ಲೇ ಇದ್ದೀರಾ ನೀವು? ಮದುವೆಯಾಗಿ ಬಂದಂಗಿನ್ ನಾವಿಲ್ಲೇ ಇತ್ತು. ಹೌದಾ? ನೀವ್ ಎಷ್ಟುವರೆಗೂ ಓದಿದ್ದೀರಾ? ನಾ ಎಂತ ಓದ್ಲೆ. ಏನು ಓದಿಲ್ವಾ? ಓದಿಲ್ಲ. ನಿಮ್ಗೆ ಓದೋದಕ್ಕೆ ಇಂಟ್ರೆಸ್ಟ್ ಇರ್ಲಿಲ್ವಾ? ಅಥವಾ ನಿಮ್ ಮನೆಯಲ್ಲಿ ಓದಿಸ್ಲಿಲ್ವಾ ನಿಮ್ಮನ್ನ? ಮನೇಲಿ ತುಂಬಾ ಕಷ್ಟ ಇತ್ತೆ. ಇಲ್ಲಿನ ಜೀವನ ಶೈಲಿ ನಿಮ್ಗೆ ಇಷ್ಟ ಆಗಿದ್ಯಾ? ಇಷ್ಟ ಇತ್ತೆ. ಪುಟ್ಟ, ನಿನ್ ಹೆಸರೇನು? ಮಂಕ. ಹೌದಾ? ರಾಕೇಶ್, ಆ ಬಿಸ್ಕೆಟ್ ಕೊಡು. ತಗೋ ಪುಟ್ಟ. ಚಾಣ ನೀನು. ಬರ್ತೀವಿ. ಪುಟ್ಟ ಬಾಯ್. ಬಾ. ನೋಡಿದ್ಯಾ ಶ್ವೇತಾ, ನನ್ ರೂಟ್ ಯಾವತ್ತು ಮಿಸ್ ಆಗಲ್ಲ ಅಂತ. ಕಣೋ, ಕರೆಕ್ಟ್ ಆಗಿ ಜಡ್ಜ್ ಮಾಡಿದ್ಯಾ ಶ್ವೇತಾ? ಇನ್ನೂ ಈ ತರದ ಒಂದೆರಡು ಮನೆಗಳು ಸಿಕ್ಬಿಟ್ರೆ ನಮ್ಗೆ ಹೊಸ ಹೊಸ ವಿಷಯಗಳು ಸಿಗುತ್ತವೆ. ಹಾಗೆ ನಾವು ಮುಂಚೆ ಮಾಡಿದ ರಿಸರ್ಚ್ಗಿಂತ ಈ ರಿಸರ್ಚ್ ಮಾತ್ರ ಬಹಳ ಥ್ರಿಲ್ ಆಗಿರುತ್ತೆ ಅಲ್ವಾ? ರಾಕೇಶ್, ನಾವ್ ಇಂದು ಜಾಸ್ತಿ ಜನನ ಮೀಟ್ ಮಾಡೋಣ. ಅವರ ಜೀವನ ಶೈಲಿ ಎಲ್ಲ ತಿಳ್ಕೊಂಡು ಅವ್ರ ಬಗ್ಗೆ ರಿಸರ್ಚ್ ಮಾಡಿ ಹೋದ್ಸಲ ನಮಗ್ ಬಂದ್ ಮಾರ್ಕ್ಸ್ ಗಿಂತ ಈ ಸಲ ನಾವ್ ಇನ್ನು ಹೆಚ್ಚು ಮಾರ್ಕ್ಸ್ ತಗೊಂಡು ನಾವಿಬ್ರು ಫಸ್ಟ್ ಬರೋಣ. ಹೇಗಿದ್ಯೋ ನನ್ನ ಐಡಿಯಾ? ಓಕೆ ಶ್ವೇತಾ, ಆಸ್ ಯು ವಿಶ್.
ಈ ಕಡೆ ಹೋಗೋಣ. ಸೀತಾ ಆ ಕಡೆ ಬೇಡ, ಹೀಗೆ ಹೋಗೋಣ, ಇನ್ನು ಗೊತ್ತಾಗಲ್ಲ. ನಡಿ ಬನ್ನಿ ಬೇಗ. ನಾನು ಹೇಳಿದ್ನಲ್ಲ ನಿಮ್ಗೆ, ಆಯುರ್ವೇದಿಕ್ ಸತ್ತ ಇರೋ ಹೊಳೆ ಸಿಗುತ್ತೆ ಅಂದ್ಬಿಟ್ಟು. ನೋಡೋಣ ಬನ್ನಿ, ಈ ಹರಿಯೋ ನೀರು ಕುಡಿಯೋಕೆ ತುಂಬಾ ಟೇಸ್ಟಿ ಆಗಿರುತ್ತೆ. ಬನ್ನಿ. ಮೋಸ್ಟ್ಲಿ ಇದು ಆಯುರ್ವೇದಿಕ್ ಪ್ಲಾಂಟ್ ಇರ್ಬೋದು. ಒಂದು ನಿಮಿಷ ಬಿಡು. ಹೌದು ಕಣೋ, ಕಮ್ಮಿ ಅಂತ ವಾಸನೆ ಬರ್ತಿದೆ. ಬಾ ಶ್ವೇತಾ ನೋಡು, ಸ್ವಲ್ಪ ಮುಂದಕ್ಕೆ ಹೋಗೋಣ, ಅಲ್ಲಿ ಯಾವುದಾದ್ರೂ ಮನೆ ಸಿಗ್ಬೋದು. ಬರ್ರಿ ಕಣೋ. ಹಳ್ಳ ಇದೆ, ಹುಷಾರು ಇದನ್ನ ಕೈ ಕೊಡು. ಏ ಶ್ವೇತಾ, ಏನೆ? ಏನ್ ರಾಕೇಶ್? ಏನಿಲ್ಲ, ಈ ಜಾಗ ಎಷ್ಟು ಚೆನ್ನಾಗಿದೆ ಅಲ್ಲ, ನಾವಿಬ್ರು ಇಲ್ಲೇ ಇದ್ಬಿಡೋಣ ಅನಿಸ್ತಾ ಇದೆ. ಎಂತಹ ಪ್ರಕೃತಿ ಸೌಂದರ್ಯ, ಇನ್ ಮುಂದೆ ಎಲ್ಲಿ ಹೋಗ್ಬೇಕು ಅಂತ ಇಲ್ಲೇ ಕೂತ್ಕೊಂಡು ತೀರ್ಮಾನ ಮಾಡೋಣ. ಈಗಾಗಲೇ ಮೂರು ಮನೆ ಸಿಕ್ಕಿದೆ, ಇನ್ನು ಒಂದು ಮನೆ ಸಿಕ್ಕಿದ್ರೆ ಸಾಕು, ನಮ್ಮ ಪ್ರಾಜೆಕ್ಟ್ ರಿಪೋರ್ಟು ಗ್ಯಾರಂಟಿ ಕ್ಲಿಕ್ ಆಗುತ್ತೆ ಅಲ್ವಾ? ಒಂದು ನಿಮಿಷ ನೋಡು. ನಾವು ಇಲ್ಲಿಂದ ಹೋಗಿ ಒಂದ್ ಮನೆ ಮೀಟ್ ಮಾಡಿದ್ವಿ. ಹೌದೌದು, ಇಲ್ಲಿಂದ ಸೆಕೆಂಡ್ ಒನ್ ಇದು ಅಲ್ವಾ, ಮತ್ತೆ ಥರ್ಡ್ ಒನ್ ಇಲ್ಲಿ ಮೀಟ್ ಮಾಡಿದ್ವಿ. ನಾವ್ ಇಲ್ಲಿಂದ ನಾಲ್ಕನೇ ಮನೆ ಹೋಗ್ಬೇಕೀಗ. ಇದಕ್ಕೇನ್ ಮಾಡೋಣ ಅಂದ್ರೆ, ಒಂದ್ ಕೆಲಸ ಮಾಡೋಣ, ಸ್ವಲ್ಪ ರೆಸ್ಟ್ ತಗೊಂಡು ನಾವ್ ಬಂದಾರಿಂದ ಲೆಫ್ಟ್ ತಗೊಂಡು ಹಾಗೆ ಕಂಟಿನ್ಯೂ ಮಾಡೋಣ, ಏನಾದ್ರೂ ಸಿಕ್ಕೇ ಸಿಗುತ್ತೆ. ಓಕೆ, ಯೋಚನೆ ಮಾಡಂತೇಳಿ. ಏನ್ ಮಾಡೋದು? ಓಕೆ, ಇಲ್ಲಿಂದ ಇಲ್ಲೇ ಹೋಗಿದ್ರಲ್ಲ, ಇಲ್ಲಿಂದ ಇಲ್ಲಿ ರೂಟಿಗೆ ಬಂದ್ವಿ, ರೂಟಿಂದ ಈ ಕಡೆ ನಾವು ಈ ಕ್ರಾಸ್ ಮಾಡ್ಕೊಂಡು ಈಗ ಹೋದ್ರೆ ಇಲ್ಲಿಂದ ಅಲ್ಲಿಗೆ ರೀಚ್ ಆಗ್ತೀವಿ. ಏನ್ ಕರೆಕ್ಟ್ ಕರೆಕ್ಟ್ ಕರೆಕ್ಟ್, ದಿಸ್ ಇಸ್ ದ ಪ್ಲೇಸ್. ಓಕೆ ಗುಡ್, ಕರೆಕ್ಟ್ ಶ್ವೇತಾ. ಓಕೆ ಶ್ವೇತಾ, ಓಕೆ ಹೋಗೋಣ. ಡೋಂಟ್ ವರಿ ಶ್ವೇತಾ, ನಾವೇ ವಿನ್ ಆಗೋದು, ನೀನ್ ಕೂಲ್ ಆಗಿ ನಿಂತಿದ್ದ ಬಾ. ಓಕೆ ನೋಡು, ಆಮೇಲೆ ಒಂದು ವಿಷಯ, ಯಾವುದೇ ಕಾರಣಕ್ಕೂ ನಾವು ಧೈರ್ಯ ಇಡಬಾರ್ದು, ಆದಷ್ಟು ಬೇಗ ಈ ಪ್ರಾಜೆಕ್ಟ್ ನ ಸಕ್ಸಸ್ ಮಾಡಲೇಬೇಕು. ಓಕೆ ಕಮ್.
ಓಕೆ, ಆ ಕಡೆ ಹೋಗಬೇಡ ಬಾ. ಶ್ವೇತಾ, ಶ್ವೇತಾ, ಏ ಶ್ವೇತಾ, ಬಾ ಬೇಗ. ಇಲ್ಲಿ ಯಾವಾಗ್ಲೂ ತುಂಬಾ ಮಳೆ ಇರುತ್ತಲ್ಲ. ಹೌದು. ನಿಮ್ಗೆ ಮಳೆಗಾಲದ ಪ್ರಾಬ್ಲಮ್ ಆಗಲ್ವಾ? ಹಂಗೆಂತ ಪ್ರಾಬ್ಲಮ್ ಇಲ್ಲ. ನಿಮ್ ಜೀವನಕ್ಕೋಸ್ಕರ ನೀವೇನೇನ್ ಕೆಲಸ ಮಾಡ್ತೀರಾ? ವ್ಯವಸಾಯನೇ ಜಾಸ್ತಿ ಅಲ್ವಾ? ನಿಮ್ಗೆ ಕಾಡ್ಪ್ರಾಣಿಗಳಿಂದ ಭಯ ಇಲ್ವಾ? ಅಂತ ಇಲ್ಲ, ಎಂತದೇ ಇಲ್ಲ. ನೀವಿಲ್ಲಿ ಏನೇನ್ ಬೆಳೆನ ಬೆಳಿತೀರಾ? ಭತ್ತ, ಅಲ್ಲಿ ನೋಡಿ, ಜಾಸ್ತಿ ಭತ್ತ ಬೆಳೆಯ. ನಿಮ್ ತಂದೆ ಏನ್ ಮಾಡ್ತಿದ್ರು? ಅವರು ವ್ಯವಸಾಯನೇ ಮಾಡ್ತಿದ್ರು, ಒಟ್ಟಿಗೆ ಮಾಡ್ತಿದ್ರು. ನಿಮ್ ತಾತ ಅವರು? ನನಗೆ ಅಷ್ಟು ಜ್ಞಾಪಕ ಇಲ್ಲ. ಅವರು ವ್ಯವಸಾಯನೇ ಅಲ್ವಾ? ಅವಾಗ್ನಿಂದಲೂ ನೀವು ಇಲ್ಲೇ ಇದ್ದೀರಾ? ಹೌದು, ಇದೇ ಮನೇಲಿದ್ದೇವೆ. ನಿಮ್ಗೆ ಸಿಟಿಗೆ ಬಂದು ಜೀವನ ಮಾಡ್ಬೇಕು ಅಂತ ಆಸೆ ಇಲ್ವಾ? ಆಸೆ ಉಂಟು, ಆದ್ರೆ ಬರ್ಲಿಕ್ಕೆ ಆಗಲ್ವಲ್ಲ. ಇಲ್ಲೇ ಒಗ್ಗಿಕೊಂಡಿದ್ದೇವೆ, ಇಲ್ಲೇ ಇರ್ತೇವೆ. ಅಲ್ಲಿಗೂ ಬಂದು ಜೀವನ ಮಾಡ್ಬೋದಲ್ವಾ? ಬರಬಹುದು. ಹಾಗಾದ್ರೆ ನಿಮ್ಗೆ ಇಲ್ಲಿ ಜೀವನನೇ ಇಷ್ಟನಾ? ಹೌದಮ್ಮ, ನಾವು ಇಲ್ಲಿ ಈ ಊರನ್ನ ಬಿಟ್ಟು ಬೇರೆ ಬರ್ಲಿಕ್ಕೆ ಇಷ್ಟ ಇಲ್ಲ. ಹಾಗಾದ್ರೆ ನಿಮ್ಗೆ ಇಲ್ಲಿ ಓಡಾಡಕ್ಕೇನು ಕಷ್ಟ ಇಲ್ವಾ? ಎಂತ ಕಷ್ಟ ಇಲ್ಲ, ಮನೆಗೆನ ಬೇಕಾದ್ರೆ ಪಟ್ಟಣಕ್ಕೆ ಹೋಗ್ತೇವೆ. ಎಷ್ಟು ದೂರ ಹೋಗ್ಬೇಕು? ಇಲ್ಲೇ ಹತ್ತಿರದಲ್ಲೇ ಉಂಟು. ನಿಮ್ಗೆ ಎಷ್ಟು ಜನ ಮಕ್ಕಳು? ಇಬ್ಬರು ಮಕ್ಕಳು. ಅವ್ರೇನ್ ಮಾಡ್ತಿದ್ದಾರೆ? ಹಿರಿಯರೆಲ್ಲ ನಿಮ್ ಜೊತೆ ಇದೇ ಮನೇಲಿ ವಾಸವಾಗಿದ್ದಾರ? ಹೌದು, ಈಗ ಇರುವುದು ಅಜ್ಜಿ ಮಾತ್ರ, ಬೇರೆ ಯಾರಿಲ್ಲ. ಅಜ್ಜಿಗೆ ಕಣ್ಣು ಸರಿಯಾಗಿ ಕಾಣಿಸೋದಿಲ್ಲ, ಇವನು ಹಂಗೆ ಕೇಳಿಸೋದಿಲ್ಲಮ್ಮ. ಹೌದಾ? ವಯಸ್ಸಾಯ್ತಲ್ಲ ಅಜ್ಜಿ, ನಾನ್ ಹೇಳಿದ್ದೀನಿ ಕೇಳಿಸ್ತಾ ಇದ್ಯಾ? ಅವ್ರೆಂತ ಕೇಳ್ತಾರೆ ಮಾತಾಡು. ಎಂತ ಹೇಳಕ್ಕೆ ಮಗ, ಎಂತದ ನಂಗೆ ಎಂತ ಕೇಂತಿಲ್ಲ, ಕೇಳಿ ಕೇಂತಿಲ್ಲ, ವಯಸ್ಸಾಯ್ತಲ್ಲ, ಎಂತ ಕೇಂತಿಲ್ಲ. ಹೊಲ್ ಬಾಯ ಹೊಲೆಲ್ಲ ಬಿದ್ದೋಯ್ತು ಮಗ, ಎಂತದಕ್ ಮಾತಾಡೋಕ್ಕೂ ಗೊತ್ತಿಲ್ಲ, ಎಂತ ಹೇಳಕ್ಕೂ ಆತಿಲ್ಲ, ಕಿನ್ ಕೇಂತಿಲ್ಲ ಮಗ, ಉಂಬಕ್ ಆತಿಲ್ಲ ಮಗ, ಗಂಜಿ ಮಾತ್ರ ಕೊಡೋಕ ಆತ ಮಗ, ಬೇರೆ ಎಂತ ಆತಿಲ್ಲ, ನೀರು ಕುಡೋದ ಅಷ್ಟೇ ಮಗ, ಎಂತ ಮಾಡೋಕ ಆತಿಲ್ಲ. Come on,
ಏನ್ ಸರ್ ಹೀಗ್ ಮಾಡ್ಬಿಟ್ರೆ, ನಿಮ್ಮನ್ ನಂಬ್ಕೊಂಡ್ ಬಂದ್ವಿ ನಾವು, ನಮಗ್ ನೀವ್ ಸಪೋರ್ಟ್ ಮಾಡಿ, ನಿಮಗ್ ನಾನ್ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರಿ. ಆದ್ರೆ ಈಗ ನೋಡಿದ್ರೆ ಯಾವ್ದೋ ಕಾಡಿನ ಮಧ್ಯ ತಂದು ಕೂಡಿಸಿದೀರಾ ನಮ್ಮನ್ನ. ಇವತ್ತೇನಾದ್ರು ಸರಿಯಾದ ಪಾಯಿಂಟ್ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಅವ್ರ ಮುಂದೆ ತಲೆ ತಗ್ಗಿಸ್ಬೇಕಾಗತ್ತಲ್ಲ ಸರ್ ನಾವು. ಏನ್ ಸರ್ ಹೀಗ್ ಮಾಡ್ಬಿಟ್ರಿ? ನಮ್ ಇಂಟೆನ್ಷನ್ ಇದ್ದದ್ ಒಂದೇ ಸರ್, ಪ್ರತಿ ಸತಿನೂ ರಾಕೇಶು ಶ್ವೇತಾನೆ ಫಸ್ಟ್ ಬರ್ತಾ ಇದ್ರು, ಈ ಸತಿ ನಾವು ಬರ್ಬೇಕು ಅಂತ ಇತ್ತು ಸರ್. ನಮ್ಮ ಆಸೆಗೆಲ್ಲ ತಣ್ಣೀರ್ ಹರಿಸ್ಬಿಟ್ರಲ್ಲ ಸರ್ ನೀವು. ಹೇಳಿ ಸರ್, ಯಾಕೆ ಹೀಗ್ ಮಾಡಿದ್ರಿ? ನೋಡಿ ಸ್ಟೂಡೆಂಟ್ಸ್, ನೀವು ಇವತ್ತು ನನಗೆ ಉಲ್ಟಾ ಮಾತಾಡೋ ಥರ ಆಗ್ಬಿಟ್ರಿ. ನಾನೇನು, ನನ್ನ ಲೆವೆಲ್ ಏನು ಅಂತ ನಿಮ್ಗೆ ಇನ್ನೂ ಗೊತ್ತಿಲ್ಲ. ನನ್ನ ಬಗ್ಗೆ ಸ್ವಲ್ಪ ಅರ್ಥ ಮಾಡ್ಕೊಂಡಿಲ್ಲ ನೀವು. ನನಗಿರೋ ಎಕ್ಸ್ಪೀರಿಯನ್ಸಲ್ಲಿ ನಾನು ಸೂರ್ಯನ ಚಂದ್ರ ಮಾಡ್ತೀನಿ, ಚಂದ್ರನ ಸೂರ್ಯ ಮಾಡ್ತೀನಿ, ಅವೆಲ್ಲ ಬೇಡ. ಈಗ ನಾನು ನಿಮಗೆ ವಿಷಯ ಹೇಳ್ತಾ ಹೋಗ್ತೀನಿ, ನೀವು ಅದನ್ನು ಬರ್ಕೊಂಡು ಅದ್ರ ಪ್ರಕಾರ ರಿಸರ್ಚ್ ಮಾಡ್ತಾ ಹೋಗಿ. ಆಮೇಲೆ ಯಾರು ಸ್ಕೋರ್ ಮಾಡ್ತಾರೆ ಅಂತ ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ನೀವು ಸ್ಟೂಡೆಂಟ್ಸ್ಗಳು ಅಂತ ಗೊತ್ತಿದ್ದು ನಾನು ನಿಮಗೆ ಸಪೋರ್ಟ್ ಮಾಡಿದೆ, ಆದರೆ ನೀವು ನನ್ನ ಬಗ್ಗೆ ತಿಳ್ಕೊಂಡಿಲ್ಲ. ನನಗೆ ಏನು ಗೊತ್ತಿಲ್ಲ ಅಂತ ಹೇಳ್ಬಿಟ್ರಿ ಅಲ್ಲ, ಈ ಷರತ್ತೇನು ಅಂತ ಈ ಷರತ್ತಿಗೆ ಗೊತ್ತು. ಈಗ ನಾನು ಹೇಳೋ ಕೆಲವು ವಿಷಯಗಳನ್ನು ಕೇಳ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ ನಾನೇನು, ನನ್ನ ಟ್ಯಾಲೆಂಟ್ ಏನು ಅಂತ. ನೋಡಿ, ನಾನು ಈ ಲೆವೆಲ್ಗೆ ಬರಬೇಕು ಅಂದರೆ ನಾನು ಏನೇನು ಸರ್ಕಸ್ ಮಾಡಿದ್ದೀನಿ ಅಂತ ಗೊತ್ತಾ ನಿಮಗೆ? ಎಲ್ಲ ಮುಂದೆ ನಿಮಗೆ ಗೊತ್ತಾಗುತ್ತೆ. ಬನ್ನಿ. ನಾನು ಹೇಳೋದನ್ನ ಸರಿಯಾಗಿ ಬರ್ಕೊಳ್ಳಿ. ಹೇಳಿ ಸರ್. ಹೇಗಿದೆ ನನ್ನ ಸ್ಟೋರಿ? ಸೂಪರ್ ಆಗಿದೆ ಸರ್, ಸೂಪರ್ ಆಗಿದೆ, ನಿಜವಾಗ್ಲೂ ಚೆನ್ನಾಗಿದೆ ಸರ್. ಇದನ್ನ ತಗೊಂಡು ಕೊಟ್ರೆ ಸುಸ್ತಾಗ್ಬಿಡ್ತಾರೆ. ಈಗ ಗೊತ್ತಾಯ್ತಾ? ಗೊತ್ತಾಯ್ತು ಸರ್, ನೀವೇನು ಅಂತ. ಯು ವಿಲ್ ವಿನ್. ಜೋರಾಗಿ ಬಿಡ್ಬೇಡ, ಕೆಳಗೆ ಬಿದ್ದೋಗುತ್ತೆ, ನಿಧಾನಕ್ಕೆ ಬಿಡ್ಬೇಕು. ಇಲ್ಲಿ ಹತ್ರ ನಿಂತ್ಕೋ, ಒಂದು ಸ್ನ್ಯಾಪ್ ತೆಗಿತೀನಿ. ಇಲ್ಲಿ ಓಕೆ. ಮೈ ಓಕೆ. ವಾ, ಶ್ವೇತಾ ಎಷ್ಟು ಚೆನ್ನಾಗಿದೆ ಅಲ್ಲ, ತುಂಬ ಸುಂದರವಾಗಿದೆ. ಅಪ್ಪ ಶ್ವೇತಾ, ಇದು ಡಿಸ್ಕ್ರಿಪ್ಷನ್ ಬರ್ಕೊಂಡ್ಯಾ? ಬರ್ಕೊಂಡೆ. ಬಾ ಕುಂದ್ಕೋ, ಲೆಫ್ಟ್ ತಗೊಂಡು ಬಾ. ಅದೇ ಅಶ್ವಿನಿ ಬೆಟ್ಟ ಮರೆ. ಹೌದಾ? ಹೌದಾ ಮರೆ. ನಾವ್ ಅಲ್ಲಿಂದ ಈ ಕಡೆ ಬಂದ್ರೆ ಅದೊಂದು ದೊಡ್ಡ ಬೆಟ್ಟ ಇದೆಯಲ್ಲ, ಅದೇ ದುರ್ಗಾದೇವಿ ಬೆಟ್ಟ ಮರೆ. ಅಲ್ಲಿ ದೊಡ್ಡ ದೊಡ್ಡ ಪ್ರಾಣಿಗಳು, ಪಕ್ಷಿಗಳು ಎಲ್ಲ ಸಿಗ್ತವೆ ಮರೆ. ಐಸಿ. ಅದೇ ಮರೆ, ಅವಾಗ್ಲೇ ನೀವ್ ಯಾವ್ದಾದ ಜಾಗ ಕೇಳಿದ್ರಲ್ಲ ಅದ ಈ ಕಡೆನೆ ಮುಂದೆ ಐತೆ, ಬನ್ನಿ ಮರೆ. ಓಕೆ.
ಆಮೇಲೆ ಈ ಕಡೆ ಅದ್ಯಾವ ಗಿಡಮೂಲಿಕೆ ಅಂತ ಕೇಳಿದ್ರಲ್ಲ ಮರ, ಅದ ಈ ಕಡೆ ಹತ್ತಿರದಲ್ಲಿದೆ, ಬನ್ನಿ. ಲೆಟ್ಸ್ ಗೋ. ಮೇಡಮ್ ಇದು ವಿಲೇಜ್ ರಿಪೋರ್ಟ್ಸ್, ಫೋಟೋಸ್ ಎಲ್ಲ ಇದೆಯಲ್ಲ, ವೆರಿ ನೈಸ್, ವೆರಿ ಗುಡ್ ಇನ್ಫಾರ್ಮೇಶನ್ ಎಲ್ಲ ತುಂಬಾ ಚೆನ್ನಾಗಿ ಕಲೆಕ್ಟ್ ಮಾಡಿದ್ದೀರಾ ನೀವಿಬ್ರು, ನಿಜವಾಗ್ಲೂ ಗ್ರೇಟ್. ಹೊಸ ಹೊಸ ಜಾಗಗಳಿಗೆಲ್ಲ ಹೋಗಿ
ಒಳ್ಳೊಳ್ಳೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದ್ದೀರಾ. ಹೌದು, ಈ ಅಜ್ಜಿಗೆ ಹೌದು ಮೇಡಮ್ ನಿಜವಾಗ್ಲೂ 3 ವರ್ಷ ಆಗಿದೆಯಾ? ನೋಡಿ ಮೇಡಮ್, ನೋಡಿ 110 ವರ್ಷ ಮೇಡಮ್. ಇನ್ನೂ ಹೇಗಿದ್ದಾರೆ ಗೊತ್ತಾ? ನೋಡಿ. ಹೌದು, ಈ ತರ ಎಲ್ಲ ಡಾಕ್ಯುಮೆಂಟ್ಸ್ ಇದ್ರೆ ನಾವುಗಳು ನಂಬಕ್ ಸಾಧ್ಯ. ಈ ಪ್ರೂಫ್ ನ ಪ್ರೊಡ್ಯೂಸ್ ಮಾಡಿದ್ರೆ ನಿಜವಾಗ್ಲೂ ನಿಮ್ಗೆ ಒಳ್ಳೆ ಪಾಯಿಂಟ್ ಸಿಗುತ್ತೆ. ಈ ರಿಸರ್ಚ್ ಅಲ್ಲಿ ಡೆವಲಪ್ಮೆಂಟ್ ವರ್ಕ್ ಅಂತ ಈ ಸಲ ಖಂಡಿತವಾಗ್ಲೂ ನಿಮಗೂ ಅವಾರ್ಡ್ ಬಂದೇ ಬರುತ್ತೆ. ಇನ್ನೂ ಹಾರ್ಡ್ ವರ್ಕ್ ಮಾಡಿ. ಆಲ್ ದಿ ಬೆಸ್ಟ್. ನೋಡಿ, ಈ ಕ್ಯೂರಿಯಾಸಿಟಿ ನಾಳೆನೂ ಇರಬೇಕು, ನಾವಿಲ್ಲಿಂದ ಹೋಗೋವರೆಗೂ ಇರಬೇಕು. ಇದಕ್ಕೆ ಸಂಬಂಧಪಟ್ಟ ಹೊಸ ಹೊಸ ಇನ್ಫಾರ್ಮೇಶನ್ಗಳನ್ನ ಇನ್ನೂ ಹೆಚ್ಚಾಗಿ ಕಲೆಕ್ಟ್ ಮಾಡಿ ಇಂಟ್ರೆಸ್ಟ್ ಆಗಿ ಹಾರ್ಡ್ ವರ್ಕ್ ಮಾಡಿ. ಆಗ ನೀವು ಡೆಫಿನೆಟ್ ಆಗಿ ಸಕ್ಸಸ್ ಆಗ್ಬೋದು. ಇಟ್ಸ್ ಓಕೆ, ತಗೊಳ್ಳಿ. ಹಲೋ ಮೇಡಮ್, ಬನ್ನಿ ಬಾ. ವೆರಿ ಗುಡ್. ವೆರಿ ಗುಡ್, ಒಳ್ಳೆ ವಿಷಯನ ಕಲೆಕ್ಟ್ ಮಾಡಿದ್ದೀರಾ ಮ್ಯಾಮ್. ನಾವು ಇಂಟೀರಿಯರ್ ಫಾರೆಸ್ಟ್ಗೆ ಹೋಗಿದ್ವಿ. ಹಾಂ, ಮಾದಾ ನಮಗೆ ಅಲ್ಲಿ ಪಾಯಿಂಟ್ಸ್ ಕಲೆಕ್ಟ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡಿದ್ರು. ಇಟ್ಸ್ ವೆರಿ ಥ್ರಿಲಿಂಗ್ ಮ್ಯಾಮ್. ಹೌದಾ? ತುಂಬ ಕಷ್ಟಪಟ್ಟು ಇಷ್ಟೊಂದು ಪಾಯಿಂಟ್ಸ್ ಕಲೆಕ್ಟ್ ಮಾಡಿದ್ದೀವಿ. ನಮ್ಗೆ ಒಳ್ಳೆ ಪಾಯಿಂಟ್ಸ್ ಬರುತ್ತಾ ಮ್ಯಾಮ್? ಖಂಡಿತ ಬರುತ್ತಮ್ಮ. ಮೇಡಮ್, ನೀವು ನಮಗೆ ಗೈಡ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಮೇಡಮ್. ನಮ್ಗೆ ಅವ್ರ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳಿದ್ರು, ನಮ್ಮ ಮೈ ಜುಮ್ಮಂತು. ಅವ್ರ ಮನೆಯವರು ನಮಗೆ ಊಟ ಕೂಡ ಹಾಕಿದ್ರು. ಅವರೆಲ್ಲ ತುಂಬ ಒಳ್ಳೆಯವರು ಮೇಡಮ್. ಅವ್ರಿಗೆ ಸಿಟಿ ಲೈಫ್ ಅಂದರೆ ಸ್ವಲ್ಪ ಕೂಡ ಇಷ್ಟ ಇಲ್ವಂತೆ. ತುಂಬ ಒಳ್ಳೇದಮ್ಮ, ಒಳ್ಳೇದು. ನೀವಿನ್ ಹೊರಡಿ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಮ್ಯಾಮ್. ಇನ್ನು ಇವ್ರುಗಳು ಯಾಕೆ ಬಂದಿಲ್ಲ? ಎಲ್ಲಿ ಹೋಗಿರ್ಬೋದು? ಓ, ಬಂದ್ರಲ್ಲ. ತಗೊಳ್ಳಿ ಮೇಡಮ್, ನಾವ್ ಯಾವ ತರ ವರ್ಕ್ ಮಾಡಿದೀವಿ ಅಂದ್ರೆ ನೀವು ನಿಜವಾಗ್ಲೂ ಆಶ್ಚರ್ಯ ಪಡಬೇಕು. ಇದುವರೆಗೂ ಯಾರೂ ಹೋಗಿಲ್ಲ ಅಂತ ಕಾಡ್ಗೆ ಹೋಗಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದೀವಿ. ಇದಕ್ಕೆಲ್ಲ ನಮ್ಮ ಶರತ್ ಸರ್ ಸಾಥ್ ಕೊಟ್ಟಿದ್ದಾರೆ ಮೇಡಮ್. ಅವ್ರ ಎಕ್ಸ್ಪೀರಿಯನ್ಸ್ನೆಲ್ಲ ದಾರೆ ಇರ್ದಿದ್ದಾರೆ ಮೇಡಮ್. ಹೌದು ಮೇಡಮ್, ಇವ್ರು ನಮಗೆ ಚೆನ್ನಾಗಿ ಇನ್ಫಾರ್ಮೇಶನ್ ಕೊಟ್ಟರು, ತುಂಬ ಚೆನ್ನಾಗಿ ಗೈಡ್ ಮಾಡಿದ್ರು. ನಂದಂತೂ ತುಂಬಾ ಖುಷಿ ಆಗ್ತಿದೆ. ಇವ್ರ ಜೊತೆಲಿ ಇದ್ದಿದ್ದಕ್ಕೆ ನಾವೇ ಫಸ್ಟ್ ಬರ್ತೀವೇನೋ ಅಂತ ಅನಿಸ್ತಿದೆ ಮೇಡಮ್. ಸರಿಯಾಗಿ ನೋಡಿ ಮೇಡಮ್, ನಿಮ್ ಶಿಷ್ಯರಿದಾರಲ್ಲ ರಾಕೇಶ್, ಶ್ವೇತಾ, ಅವ್ರಿಗಿಂತ ಚೆನ್ನಾಗಿ ವರ್ಕ್ ಮಾಡಿದ್ದೀವಿ. ನಮ್ ವರ್ಕ್ ಎಕ್ಸ್ಟ್ರಾಡಿನರಿ ಮೇಡಮ್. ಈ ಸಲ ನಾವೇ ಫಸ್ಟ್ ಬರೋದು ಗ್ಯಾರಂಟಿ. ಡಿಸ್ಕ್ರಿಪ್ಷನ್ ಬರೆಯೋಕೆ ಬರೋದಿಲ್ವಾ ನಿಮ್ಗೆ? ಒಳ್ಳೆ ಪಾಠ ಬರ್ದಂಗ್ ಬರ್ದಿದ್ದೀರಲ್ಲ. ಜಾಕ್ ಅಂಡ್ ಜಿಲ್ ವೆಂಟ್ ಆಫ್ ದಿ ಹಿಲ್ ಅಂತ, ಟು ಫೆಚ್ ಎ ಫೈಲ್ ಆಫ್ ವಾಟರ್ ಅಂತ, ಈ ತರ ಎಲ್ಲ ಬರೆದ್ರೆ ರಿಸರ್ಚ್ ವರ್ಕ್ ಅಂತ ಹೇಳಲ್ಲ.
ರೀಸಸ್ ವರ್ಕ್ ಅಂತ ಹೇಳ್ತಾರೆ. ಅಲ್ಲಪ್ಪ, ನನ್ನನ್ನು ಚೀಟ್ ಮಾಡ್ತಾ ಇದ್ದೀರಾ? ಎಕ್ಸಾಮ್ ಅಲ್ಲಿ ಕಾಪಿ ಹೊಡೆದಂಗಲ್ಲ ಇದು, ಇಲ್ಲಿ ಪ್ರಾಕ್ಟಿಕಲ್ ಆಗಿ ವರ್ಕ್ ಮಾಡಬೇಕು, ಆಗ್ಲೇ ಬೆಸ್ಟ್ ರಿಸಲ್ಟ್ ಬರೋದು. ಹೌದು, ನೀವುಗಳು ಯಾವ ಕಡೆ ಹೋಗಿದ್ರಿ? ನಾವು ನಾರ್ತ್ ಸೈಡ್ ಹೋಗಿದ್ವಿ. ಮೇಡಮ್, ಅವ್ರು ಹೇಳ್ತಿರೋದು ಸುಳ್ಳು, ಅದು ಬರೀ ಕಾಡು. ನನಗೆ ಗೊತ್ತಿರೋ ಹಾಗೆ ಆ ಕಡೆ ಒಂದು ಮನೆನೂ ಇಲ್ಲ. ಮತ್ತೆ ಇವರು 4-5 ಮನೆ ಇಂಟರ್ವ್ಯೂ ಮಾಡಿದೀವಿ ಅಂತ ಬರೆದಿದ್ದಾರೆ. ಹಾಗಾದ್ರೆ ನಿಮ್ದೆಲ್ಲ ಬರೀ ಬೋಗಸ್ಸು. ಮೇಡಮ್, ನಿಮಗೆ ಆ ಕೆಲಸಗಳು ಮಾತ್ರ ಹೆಚ್ಚಾಗೋಯ್ತಾ? ನಾನು ಏನ್ ತಿಳ್ಕೊಂಡಿದ್ದೀರಾ ನೀವು? ನಾನು ಒಬ್ಬ ಲೆಕ್ಚರರು, ಹಾಗೆಲ್ಲ ಮಾತಾಡಬೇಡಿ ನೀವು. ಸ್ವಲ್ಪ ಅರ್ಥ ಮಾಡ್ಕೊಂಡು ಮಾತಾಡಿ. ಅವಳು ಏನ್ ಓದಿದ್ದಾಳೆ? ನಾನು 3BD ಓದಿದ್ದೀನಿ ಅಲ್ಲ. ಒಬ್ಬ ಕಸ ಗುಡ್ಸೋಳು ಮಾತಕ್ಕೆ ಬೆಲೆ ಕೊಡ್ತೀರಲ್ಲ ನೀವು. ನೋಡಿ ಮೇಡಮ್, ಇಂಥವ್ರನ್ನೆಲ್ಲ ಇಟ್ಕೊಂಡು ರಿಸರ್ಚ್ ವರ್ಕ್ ಮಾಡಕ್ ಹೋದ್ರೆ ಮರ್ಯಾದೆ ಎಲ್ಲಿರುತ್ತೆ ಹೇಳಿ? ನಾನು ಇವತ್ತೇ ಬರ್ದಾಗ್ತೀನಿ, ಇಲ್ಲಿಂದ ಹೊರಟೋಗ್ತೀನಿ ನಾನು. ನೀನ್ ಹೋಗಿ ಚೆಲ್ವಿ. ಏನ್ ಮಾತಾಡ್ತಾ ನೋಡು ಮೇಡಮ್, ನಿಮ್ಗೇನ್ ಗೊತ್ತೇಳಿ, ನಾವ್ ಯಾತ್ರ ಕಡಿಮೆ. ನಾವು ರಾಕೇಶ್ ಶ್ವೇತಾಗಿಂತ ಬಹಳ ಇಂಪಾರ್ಟೆಂಟ್ ವಿಷಯನ ಕಲೆಕ್ಟ್ ಮಾಡಿದೀವಿ ಅಂತ ನಮ್ ಬಗ್ಗೆ ಅಸೂಯೆ ಆಗ್ತಿದೆ ನಿಮ್ಗೆ. ಪಾರ್ಶಾಲಿಟಿ ಮಾಡ್ತಿದ್ದೀರಾ ನೀವು. ಒಂದ್ ತಿಳ್ಕೊಳ್ಳಿ, ಎಲ್ಲಾ ಬೆರಳು ಒಂದೇ ತರ ಇರೋದಿಲ್ಲ. ನಾವು ಹೇಳ್ದಾಗ ಕೇಳಿ, ಇದನ್ನ ಕನ್ಸಿಡರ್ ಮಾಡಿ, ನಮಗೆ ರೆಕಮೆಂಡ್ ಮಾಡಿ. ಪ್ರತಿ ಸಲನೂ ಅವರೇ ಫಸ್ಟ್ ಬರಬೇಕು ಅಂತ ಏನಿಲ್ವಲ್ಲ. ಇವರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ನನ್ನ ಎಕ್ಸ್ಪೀರಿಯನ್ಸ್ ಎಲ್ಲ ಧಾರೆ ಎತ್ತಿದ್ದೀನಿ. ನೋಡಿ, ನಿಮ್ಮ ವಯಸ್ಸಿಗೆ ಮರ್ಯಾದೆ ಕೊಡ್ತಾ ಇದ್ದೀನಿ, ನಾನು ಹೇಳ್ದಂಗೆ ನೀವು ಕೇಳಲೇಬೇಕು. ಯು ಶಟ್ ಅಪ್, ಗೆಟ್ ಇಟ್ ಫ್ರಮ್ ಹಿಯರ್. ಬನ್ನಿ. ತುಂಬಾ ಅವಮಾನ ಮಾಡ್ಬಿಟ್ಟು ನನಗೆ. ಈ ತರ ಅವಮಾನ ಯಾವತ್ತೂ ಆಗಿರ್ಲಿಲ್ಲ. ಒಬ್ಬ ಕೆಲಸಗಳ ಹತ್ರ ಮಾತು ಕೇಳೋದಾಗ ಅಲ್ಲ, ನನ್ನ ಗುಟ್ಟನ್ನೆಲ್ಲ ಕಂಡು ಹಿಡಿದ್ಬಿಟ್ಲಲ್ಲ. ಒಳ್ಳೆ ಕತೆ ಬರ್ದಂಗೆ ಬರ್ತಿದ್ದೀರಾ ಅಂತ ಹೇಳಿ ಅವಮಾನ ಮಾಡ್ಬಿಟ್ಲಲ್ಲ. ಇದೆಲ್ಲ ಹ್ಯಾಕ್ ಗೊತ್ತಾಯ್ತು ಅವಳಿಗೆ? ನಿಮ್ಗೊಂದು ಮಾತು ಕೇಳ್ತೀನಿ ಸರ್. ಯಾಕೆ ಆ ಮೇಡಮ್ಗೂ ನಿಮ್ಗೂ ಯಾಕಾಗಲ್ಲ? ಅವಳು ಮೊದ್ಲಿಂದನು ನನ್ನ ಬಗ್ಗೆ ಹೀಗೆ ಆಗ್ತಿದ್ದಾಳೆ. ಅದು ಯಾಕೆ ಅಂತ ನನಗೆ ಗೊತ್ತಿಲ್ಲ. ನಾವಿಬ್ರು ಒಂದೇ ಫೀಲ್ಡಲ್ಲಿ ಇರೋದ್ರಿಂದ ಸುಮ್ಮನೆ ಪ್ರಾಬ್ಲಮ್ ಮಾಡ್ತಿರ್ತಾಳೆ. ರಿಟೈರ್ ಆಗೋದಕ್ಕೆ ಇನ್ನು 3 ವರ್ಷ ಇದೆ. ಅದಾದ್ಮೇಲೆ ನಾನೇ ರಾಜ. ಇದರಲ್ಲಿ ಯಾರಿಗೂ ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ. ನನ್ನನ್ನೇ ಮೇನ್ ಆಗಿ ಮಾಡ್ತಾರೆ. ಆವಾಗ ನಾನು ಏನು ಬೇಕಾದರೂ ಮಾಡ್ಬೋದು, ಯಾರಿಗೆ ಎಷ್ಟು ಪಾಯಿಂಟ್ಸ್ ಬೇಕಾದರೂ ಕೊಡ್ಬೋದು. ನೋಡಿ, ನೀವೆಲ್ಲರೂ ನನಗೆ ಸಾಥ್ ಕೊಡಿ, ನಾನು ನಿಮ್ಮ ಜೊತೆ ಇರ್ತೀನಿ. ಆ ಮೇಡಮ್ ಪಾರ್ಶಾಲಿಟಿ ಮಾಡ್ತಿದ್ದಾರೆ ಅಂತ ಹೇಳಿ ಹೆಡ್ ಆಫೀಸ್ ಒಂದು ಲೆಟರ್ ಹಾಕಿ ಅವಳ ಮೇಲೆ ಆಕ್ಷನ್ ತಗೊಳ್ಳೋ ರೀತಿ ಮಾಡ್ತೀನಿ. ಸರ್, ನೀವು ಹೇಳಿದ ಕೇಳ್ತೀನಿ. ಹೇಗಾದ್ರೂ ಮಾಡಿ, ರಾಕೇಶ್ ಶ್ವೇತಾ ಕಮ್ಮಿ ಪಾಯಿಂಟ್ಸ್ ತಗೊಂಡು ಅವರಿಬ್ರು ಸೋಲ್ಬೇಕು ಸರ್. ಆಗ ರಾಕೇಶ್ ಆ ಶ್ವೇತನ ಬಿಡ್ತಾನೆ. ಸರ್, ನಿಮ್ಗೆ ಏನು ಸಪೋರ್ಟ್ ಬೇಕೋ ನಾನು ಮಾಡ್ತೀನಿ ಸರ್. ಆ ರಾಕೇಶ್ ನನ್ನ ಲವ್ ಮಾಡ್ತೀನಿ ಅಂತ ಹೇಳಿ ಶ್ವೇತನ ಹಿಂದೆ ಬಿದ್ದಿದ್ದಾನೆ ಸರ್. ಪ್ಲೀಸ್ ಸರ್, ನಮಗೆಲ್ಲ ಹೆಲ್ಪ್ ಮಾಡಿ. ಸರ್, ನಾವು ನಿಮ್ಮ ಜೊತೆ ಇದ್ದೀವಿ, ಡೋಂಟ್ ವರಿ. ನೀವೇನು ಹೇಳಿದ್ರು ಮಾಡ್ತೀವಿ. ವೆರಿ ಗುಡ್. ನೀವು ನನಗೆ ಇಷ್ಟು ಧೈರ್ಯ ಕೊಟ್ರಲ್ಲ, ನೋಡ್ತಾ ಇರಿ ಅವಳಿಗೆ ಏನು ಮಾಡ್ತೀನಿ ಅಂತ. ಈ ಪ್ರಾಜೆಕ್ಟ್ನ ನನ್ನ ಕೈಗೆ ತಗೊಂಡೇ ತಗೋತೀನಿ. ನಿಮಗೆ ಪಾಯಿಂಟ್ಸ್ ಬರೋ ಥರ ಮಾಡ್ತೀನಿ, ಇಲ್ಲ ಅಂದ್ರೆ ಈ ಪ್ರಾಜೆಕ್ಟ್ ಹಾಳಾಗ್ಬೇಕು. ಆ ರೀತಿ ಸ್ಕೆಚ್ ಹಾಕ್ತೀನಿ. ಏ, ಏನೋ ಮಾಡೋದೀಗ. ಇಲ್ಲ, ಏನಾದ್ರೂ ಒಂದು ಸ್ಕೆಚ್ ಹಾಕ್ಲೇಬೇಕು.
ಇದು ಒಂದು ಊಟನ? ಏನ್ ಮೇಡಮ್ ನೀವು ಫಂಡ್ ತಗೊಂಡು ಬರೀ ಅವಲಕ್ಕಿ ಊಟ ಹಾಕಿಸ್ತಾ ಇದ್ದೀರಾ? ನೋಡಿ, ನಮ್ಗಿದೆಲ್ಲ ಬೇಕಾಗಿಲ್ಲ. ಒಬ್ಬೊಬ್ಬರಿಗೆ ಅಂತ ದಿನಕ್ಕೆ 300 ರೂಪಾಯಿವರೆಗೂ ಫಂಡ್ ಇದೆ. ಬರೀ ನಮಗೆ ಅವಲಕ್ಕಿ ತಿನ್ನಿಸ್ಬಿಟ್ಟು ಆ ಫಂಡ್ ಎಲ್ಲ ಒಳಗಡೆ ಹಾಕೊಂಡು ನಮಗೆ ಮೋಸ ಮಾಡ್ತಾ ಇದ್ದೀರಾ. ನೋಡಿ ಮೇಡಮ್, ಇದೆಲ್ಲ ನಮಗೆ ಹಿಡಿಸೋದಿಲ್ಲ. ನಮ್ಗೆ ಈ ತರ ಊಟ ಬೇಕಾಗಿಲ್ಲ. ಏನಯ್ಯ ನೀನು, ಅನ್ನ ಬಿಸಾಕ್ತಾ ಇದೆಯಲ್ಲ, ಹಾಳ ಹೋಗ್ತೀಯ ನೀನು. ಅದನ್ನ ಬಿಸಾಕಿದೆಯಲ್ಲ, ಅದ್ರ ವ್ಯಾಲ್ಯೂ ಗೊತ್ತಾ ನಿನ್ಗೆ? ಅಲ್ಲ ಕಣಯ್ಯ, ಏನೋ ಹೋಗ್ಲಿ ಪಾಪ ಅಂತ ಅವಾಗ್ಲಿಂದ ಮರ್ಯಾದೆ ಕೊಟ್ರೆ ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಿದ್ಯಾ ನೀನು? ನೋಡಿ ಮೇಡಮ್, ನಾನು ನಿಮ್ ವಯಸ್ಸಿಗೆ ಮರ್ಯಾದೆ ಕೊಡ್ತಾ ಇದ್ದೀನಿ, ಇಲ್ಲ ಅಂದ್ರೆ ಏನಯ್ಯ ಮಾಡ್ತೀಯ? ಏನ್ ಮಾಡ್ತೀರಾ ಮೇಡಮ್? ನೋಡಿ, ಜಾಸ್ತಿ ಆಯ್ತು ನಿಮ್ದು. ಹೇಯ್, ಏನಾದ್ರು ಆಗ್ಲಿಂದ ಸುಮ್ಮನೆ ಇದ್ರೆ ಮೇಡಮ್ ಬಾಯಿ ಬಂದ ಮಾತಾಡ್ತಿದ್ಯಾ? ನೋಡ, ಏನೋ ಲೆಕ್ಚರ್ ಅಂತ ಮರ್ಯಾದೆ ಕೊಟ್ಟು ಮಾತಾಡ್ತಾ ಇದ್ದೀನಿ, ಇಲ್ಲ ಅಂದ್ರೆ ಅಷ್ಟೇ ನಿನ್ಗೊಂದು ಗತಿ ಕಾಣಿಸ್ಬಿಡ್ತೀನಿ. ಹುಷಾರ್ ಅಷ್ಟೇ. ನೋಡಪ್ಪ ಮಹಾನ್ ಬಾಬಾ, ನಿನ್ ಕೈ ಮುಗಿದ್ ಕೇಳ್ಕೊತೀನಿ. ನಮ್ ರಿಸರ್ಚ್ ವರ್ಕ್ ಮುಗಿಯೋವರೆಗೂ ದಯವಿಟ್ಟು ನಮ್ಮನ್ನ ನಮ್ ಪಾಡಕ್ ಬಿಟ್ಬಿಡು. ನೆಕ್ಸ್ಟ್ ಇಂದ ನೀನೇ ಬಂದ್ ಸಾಯಿ, ಈ ಪ್ರಾಜೆಕ್ಟೇ ಬೇಡ ನನ್ಗೆ. ರಾಕೇಶ್, ಆ ಶರತ್ ಮಾಸ್ಟರ್ಗೆ ಎಷ್ಟು ಅಹಂಕಾರ ಅಲ್ವಾ? ಜಯ ಮೇಡಮ್ಗೆ ಕಮಿಷನ್ ತಗೋತೀರ ಹಾಗೆ ಹೀಗೆ ಅಂತ ಅವಮಾನ ಮಾಡ್ಬಿಟ್ಟ. ನಂಗಂತೂ ಅಳುನೇ ಬಂದ್ಬಿಡ್ತು. ಏನ್ ಮಾಡ್ತೀಯ ಶ್ವೇತಾ? ಲೆಕ್ಚರ್ ಅಂತ ಮುಖ ನೋಡಿದೆ, ನಾಲ್ಕು ಬಿಡೋಣ ಅಂತಿದ್ದೆ. ಆ ಮೇಡಮ್ ಮುಖ ನೋಡ್ಕೊಂಡು ನಾನು ಸುಮ್ಮನಾಗ್ಬಿಟ್ಟೆ. ಯಾಕೆಂದ್ರೆ ಟೀಮ್ ಲೀಡ್ ಮಾಡ್ತಿದ್ದೆ ನಾನು. ಆಮೇಲೆ ಅವಮಾನ ಎಲ್ಲ ಮೇಡಮ್ ಮೇಲೆ ಬರುತ್ತೆ, ಕಂಪ್ಲೇಂಟ್ಸು ಅವ್ರ ಮೇಲೆ ಬರುತ್ತೆ. ಯಾಕೆಂದ್ರೆ ಮೇಡಮ್ಗೆ ನಾವು ತುಂಬ ಕ್ಲೋಸ್ ಆಗಿರೋದ್ರಿಂದ ಶರತ್ ಈ ರೀತಿ ಎಲ್ಲ ಮಾಡ್ತಾ ಇದ್ದಾನೆ. ಲಾಸ್ಟ್ ಟೈಮ್ ಶರತ್ ನನ್ನನ್ನು ಕರೆದು, ನೀ ಜಯ ಮೇಡಮ್ ಹತ್ರ ಹೋಗ್ಬೇಡ, ನಮಗೆ ಸಪೋರ್ಟ್ ಮಾಡು, ನಿನ್ನೇ ಟೀಮ್ ಲೀಡರ್ ಆಗಿ ಮಾಡ್ತೀನಿ ಅಂತ ಹೇಳಿದ್ದ. ತುಂಬ ಮಸ್ಕಾನು ಹೊಡೆದ. ನಾನು ಇದಕ್ಕೆ ಒಪ್ಪಲೆ ಇಲ್ಲ, ತುಂಬ ನನಗೆ ಫೋರ್ಸ್ ಮಾಡ್ದ, ಅದಕ್ಕೂ ನಾನು ಒಪ್ಪಲಿಲ್ಲ. ಆವಾಗ್ಲಿಂದ ಅವನಿಗೆ ನನ್ನ ಕಂಡ್ರೆ ಆಗೋದಿಲ್ಲ, ಈಗ ನೀನು ನನ್ನ ಜೊತೆ ಇರೋದ್ರಿಂದ ಅವನಿಗೆ ನಿನ್ ಕಂಡ್ರೂ ಆಗೋದಿಲ್ಲ. ರಾಕೇಶ್, ನಾನು ನಿನ್ಗೊಂದು ಕೇಳ್ತೀನಿ, ನೀನಿಲ್ಲ ಅಂತ ಹೇಳ್ಬಾರ್ದು. ನನ್ನ ಮನಸ್ಸಲ್ಲಿರೋದನ್ನ ನಾನು ಸ್ಟ್ರೈಟಾಗಿ ಹೇಳ್ತೀನಿ, ನಿನ್ನ ಮನಸ್ಸಲ್ಲಿರೋದನ್ನ ನೀನು ಓಪನ್ ಆಗಿ ಹೇಳ್ಬಿಡು. ಆದ್ರೆ ಟೈಮ್ ತಗೊಳ್ಳೋದೆಲ್ಲ ಮಾಡಬಾರ್ದು. ಅದೇನು ಹೇಳು, ಪರವಾಗಿಲ್ಲ, ಏನಿದ್ರು ಓಪನ್ ಆಗಿ ಹೇಳು. ನಾವು 3 ವರ್ಷದಿಂದ ಫ್ರೆಂಡ್ಸ್, ಓಕೆ ಹೇಳು, ಪರವಾಗಿಲ್ಲ. ನೋಡು, ಈ ರಿಸರ್ಚ್ ವರ್ಕಲ್ಲಿ ಕಷ್ಟ ಸುಖ ನಾವು ಎಲ್ಲಾನು ಅನುಭವಿಸ್ತಾ ಇದ್ದೀವಿ ಶ್ವೇತಾ, ಅದೇನು ಅಂತ ಹೇಳು. ಕಮ್ ಆನ್, ಟೆಲ್ ಮಿ. ಅದೇ ರಾಕೇಶ್, ನಾನು ಅದೇ ವಿಷಯ ಹೇಳಕ್ ಬಂದೆ. ನಾನು ನಿನ್ನ ಮನ್ಸಾರೆ ಪ್ರೀತಿಸ್ತಾ ಇದ್ದೀನಿ, ನಿನ್ನ ಒಪ್ಪಿಗೆಗೋಸ್ಕರನೇ ಕಾಯ್ತಾ ಇದ್ದೀನಿ. ನಾನು ಯಾವತ್ತೂ ಅನ್ಕೊಂಡಿದ್ದೆ, ಬಟ್ ರಿಸರ್ಚ್ ಎಲ್ಲ ಮುಗಿದ್ಮೇಲೆ ನಮ್ಗೆ ಒಳ್ಳೆ ಮಾರ್ಕ್ಸ್ ಸಿಕ್ಕಿದ್ಮೇಲೆ ಅಪ್ಪ ಅಮ್ಮನ ಹತ್ರ ಮಾತಾಡೋಣ ಅಂತ ಅನ್ಕೊಂಡಿದ್ದೆ. ಈಗ ಅಪ್ಪ ಅಮ್ಮನ ಹತ್ರ ಮಾತಾಡ್ತೀನಿ, ಯು ಡೋಂಟ್ ವರಿ. ಥ್ಯಾಂಕ್ ಯು ರಾಕೇಶ್, ಥ್ಯಾಂಕ್ ಯು. ಥ್ಯಾಂಕ್ಸ್ ಸರ್, ಇದಕ್ಕೆಲ್ಲ ಯಾಕೆ ಥ್ಯಾಂಕ್ಸು? ಬಟ್ ವರ್ಕಲ್ಲಿ ನಾವು ತುಂಬ ಸೀರಿಯಸ್ ಆಗಿರ್ಬೇಕು, ಹಾಗೆ ನಾವಿಬ್ಬರು ಲವರ್ಸ್ ಅಂತ ಯಾರಿಗೂ ಗೊತ್ತಾಗ್ಬಾರ್ದು. ನಮಗೆ ಡೆಡಿಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ ರಾಕೇಶ್, ಥ್ಯಾಂಕ್ ಯು. ನಿಮ್ಮ ಫೀಲಿಂಗ್ಸ್ ನಾನು ಅರ್ಥ ಮಾಡ್ಕೊತೀನಿ. ಇಟ್ಸ್ ಓಕೆ ಮಗ.
ಮಾದಾ, ಹೇ ಮಾದಾ, ಎಲ್ಲಿ ಹಾಳಾಗ ಹೋಗಿದ್ಯೋ ಮಾದಾ? ಬಂದೆ ಮರೆ, ಬಂದೆ. ಯಾಕಯ್ಯ, ಯಾಕೆ ಹೀಗೆ ಮಾಡಿದೆ? ನಾನೇನ್ ಮಾಡ್ದೆ ಮೊರೆ? ಅಲ್ಲಯ್ಯ, ಕೋತಿ ತಾನ್ ಕೇಳೋದಲ್ದೆ ವನ ಎಲ್ಲ ಹಾಳ್ ಮಾಡ್ತಂತೆ, ಹಾಗ್ ಮಾಡಿದ್ಯಾ ನೀನು? ನಾನು ಏನ್ ಮಾಡ್ದೆ ಮೊರೆ? ಅವ್ರನ್ನ ಕರ್ಕೊಂಡು ಹೋಗಿ ಡ್ರಿಂಕ್ಸ್ ಕೊಡಿಸಿ ಆ ಲೆಕ್ಚರರ್ ಹಾಳಾಗೋದಲ್ದೆ ನಮ್ಮ ಹುಡುಗರನ್ನು ಹಾಳು ಮಾಡಿದ್ಯಾ. ಅಲ್ಲ ಆ ಮೇಡಮ್, ಅವತ್ತು ಆ ಕೆಲಸದವಳು ಮಾತು ಕಟ್ಕೊಂಡು ಹೆಂಗಾಗ್ಬಿಟ್ಲು ಗೊತ್ತಾ? ಹೌದು ಸರ್, ಆ ಕೆಲಸದವಳು ಮಾತು ಕಟ್ಕೊಂಡು ಮೇಡಮ್ ಹಿಂಗ್ ಮಾಡ್ಬಾರ್ದಿತ್ತು. ಹೌದು ಸರ್, ಮೇಡಮ್ ಹಿಂಗ್ ಮಾಡ್ಬಾರ್ದಿತ್ತು. ಹಂಗ್ ತಲೆ ಕೆಟ್ಟಬಿಟ್ರೆ ಅಷ್ಟೇ, ಕೆಲಸದವಳು ಬಿಡಲ್ಲ, ಯಾರನ್ನು ಬಿಡಲ್ಲ. ತಗೊಳ್ಳಿ, ಇದನ್ನ ತಿಂತಾ ಇರಿ, ಏನಾದ್ರೂ ಬೇಕಾದ್ರೆ ಹೇಳಿ. ಚಿಕನ್ ರೆಡಿ ಇದೆಯಾ? ಅದು ರೆಡಿ ಇದೆ, ತಗೊಂಬರ್ತೀನಿ. ತಗೊಂಡ್ ಬನ್ನಿ, ಒಂದ್ ನಿಮಿಷ ಇರಿ. ಈಗ ಬಂದ್ಬಿಟ್ಟಿದ್ರೆ ಸರಿ, ಹೋಗ್ ಬನ್ನಿ. ಮೇಡಮ್ ಮುಂದೆ ನಟಿಗೆ ಅವಮಾನ ಮಾಡ್ತೀನಲ್ಲೇ ನಾನು, ಏನು ಬಂದ್ಬಿಟ್ಟಿದ್ದೀನಿ ನೋಡಿ. ಬಿಡಲ್ಲ, ಇವತ್ತು ಒಂದು ಕತೆ ಕಾಣಿಸ್ಬಿಟ್ಟೆ ಅವಮಾನ ಮಾಡ್ತೀಯಾ? ನಾಚಿಕೆ ಆಗಲ್ವಾ ನಿಮ್ಗೆ? ಎಂತ ಕೆಲಸ ಮಾಡ್ತಿದ್ಯಾ? ಒಬ್ಬ ಲೆಕ್ಚರರ್ ಆಗಿ ಥರ್ಡ್ ಕ್ಲಾಸ್ ತರ ಬಿಹೇವ್ ಮಾಡ್ತಾ ಇದ್ದೀರಾ? ನೀವು ಕುಡಿಯೋದಲ್ದೆ ಏನೋ ಗಲಾಟೆ ಆಗ್ತಿದೆ. ಹೌದಲ್ಲ, ನೋಡೋಣ ಬಾರ. ಅವ್ರನ್ನ ಹಾಳು ಮಾಡ್ತಿದ್ದೀರಾ, ಸ್ವಲ್ಪನೂ ನಾಚಿಕೆ ಆಗಲ್ವೇನ್ರಿ ನಿಮ್ಗೆ? ನೀವು ನಮ್ಮನ್ನ ಏನಂತ ಅನ್ಕೊಂಡಿದ್ದೀರಾ? ನಮ್ ಮರ್ಯಾದಿನೆಲ್ಲ ನೀವು ಹಾಳು ಮಾಡ್ಬೇಕು ಅಂತ ಮಾಡ್ಕೊಂಡಿದ್ದೀರಾ? ಅಲ್ಲರಿ, ಒಬ್ಬ ರೆಸ್ಪಾನ್ಸಿಬಿಲಿಟಿ ಇರೋ ಲೆಕ್ಚರರ್ ಆಗಿ ಪಂಜ ಹಿಡ್ಕೊಂಡು ಕಾಡ್ರೊಳಗೆ ಹೋಗಿ ಡ್ರಿಂಕ್ಸ್ ತಗೊಂಬಂದಿದ್ದೀರಾ? ಅಲ್ಲೇನಾದ್ರೂ ಕಾಡ್ಗಿ ಹತ್ಕೊಂಡಿದ್ರೆ ಅದಕ್ಕೆಲ್ಲ ಯಾರ್ರಿ ಹೊಣೆ ಹೇಳ್ರಿ? ಅದಕ್ಕೆಲ್ಲ ಉತ್ತರ ಕೊಡ್ಬೇಕಾಗಿದ್ದು ನಾವು, ಅವಾಗ ನೀವ್ಯಾರು ಬರ್ತಾ ಇರ್ಲಿಲ್ಲ. ನೋಡಿ, ಇನ್ನೊಂದ್ಸಲ ಇದೇನಾದ್ರೂ ರಿಪೀಟ್ ಆದ್ರೆ ಮೇಲಧಿಕಾರಿಗಳಿಗೆ ನಿಮ್ ಬಗ್ಗೆ ಇನ್ಫಾರ್ಮ್ ಮಾಡಿ ನಿಮ್ ಮೇಲೆ ಆಕ್ಷನ್ ತಗೋಬೇಕಾಗತ್ತೆ. ಚೆಲ್ವಿ ಆಳ್ಬೇಡಮ್ಮ. ನೋಡಿ ಮಾ, ನೀವೆಲ್ಲ ಹೋಗಿ ಮಲ್ಕೊಳ್ಳಿ, ನೀವ್ ಯಾರು ಇಲ್ಲಿರೋದ್ ಬೇಡ, ಹೋಗಿ ಹೋಗಿ ಮಲ್ಕೊಳ್ಳಿ. ಚೆಲ್ವಿ ಸಮಾಧಾನ ಮಾಡ್ಕೊ, ಅವನೊಬ್ಬ ದುಷ್ಟ, ಅವನ ಬಗ್ಗೆ ನೀನ್ ತಲೆ ಕೆಡಿಸ್ಕೋಬೇಡ. ಅವನಿಂದ ನಿನ್ಗೆ ಯಾವುದು ತೊಂದರೆ ಆಗ್ದಿದ್ದ ಹಾಗೆ ನಾನ್ ನಿನ್ನ ನೋಡ್ಕೋತೀನಿ. ಚೆಲ್ವಿ ಬಾಮ್ಮ, ಅಳ್ಬೇಡ. ಕೆಲವು ಕ್ವಶನ್ ಕೇಳಬೇಕು ಶ್ವೇತಾ. ಶ್ವೇತಾ, ಶ್ವೇತಾ ನನಗೆ ಕೆಲವು ಪಾಯಿಂಟ್ಸ್ ಹೇಳ್ತೀನಿ, ಬರ್ಕೋ. ಸರಿ, ಬರ್ಕೋತೀನಿ. ಸರ್ ಬರ್ಕೋತೀಯಾ? ಯಜಮಾನ್ರೆ, ನಿಮ್ಮ ಹೆಸರೇನು, ಈ ಮನೇಲಿ ಎಷ್ಟು ಜನ ಇದ್ದೀರಿ, ಈ ಊರಿಗೆ ಬಂದು ನಿಮ್ಗೆ ಎಷ್ಟು ವರ್ಷ ಆಯ್ತು, ನಿಮ್ ಸ್ವಂತ ಊರು ಯಾವುದು, ಇಲ್ಲಿ ಏನು ಕೇಳಿ ನಿಮ್ಗೆ? ಸುಶೀಲ, ನನಗೆ ಇವತ್ತು ಹುಷಾರಿಲ್ಲ, ಮಾತಾಡ್ತಾಳೆ. 9 ವರ್ಷ ಇದು ನಿಮ್ ಸ್ವಂತ ಮನೆನಾ? ಹೌದು. ಮಗು ಹೆಸರೇನು? ರಾಘು. ಚಿನ್ನು ಬರ್ತೀಯ ನನ್ ಜೊತೆಲಿ? ನನ್ ಜೊತೆಲಿ ಕರ್ಕೊಂಡು ಹೋಗ್ತೀನೋ? ಬರ್ತೀಯಾ? ಜಾಣ ನೀನು. ನಿನ್ ಹೆಸರೇನು?
ಲಕ್ಷ್ಮಿ. ಯಾರಿದ್ದೀರ ಮನೇಲಿ? ಯಾರು? ಬಾರೆ, ಯಾರ ಬಂದ್ರ ನೋಡು. ಸರ್ ಬನ್ನಿ ಸರ್. ಎಂತ ಬನ್ನಿ ಸರ್. ಸರ್, ನಾವು ಕೆಲವು ಮಾಹಿತಿಗೋಸ್ಕರ ಇಲ್ಲಿ ಬಂದಿದ್ದೀವಿ. ನೀವು ಎಷ್ಟು ವರ್ಷದಿಂದ ಇಲ್ಲಿದ್ದೀರಾ ಸರ್? ನಾವು ಇಲ್ಲಿಗೆ ಬಂದು ಸುಮಾರು ವರ್ಷ ಆಗಿದೆ. ಸರ್, ನಾವು ಈ ಕಾಡಿನ ಬಗ್ಗೆ, ಇಲ್ಲಿ ವಾಸ ಮಾಡೋ ಜನಗಳ ಬಗ್ಗೆ ಮಾಹಿತಿ ಕಲೆಕ್ಟ್ ಮಾಡೋದಕ್ಕೋಸ್ಕರ ಬಂದಿದ್ದೀವಿ. ಹೇಳಿ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ ಸರ್ ನೀವು? ಇಲ್ಲಿ ಕಾಡು ಪ್ರಾಣಿಗಳು ತುಂಬಾ ಉಂಟು, ಜನರು ಬಹಳ ಒಳ್ಳೆಯವರು. ಮಾರಿ, ನೋಡಿ ಸ್ಟೂಡೆಂಟ್ಸ್, ನಾಳೆ ಬೆಳಗ್ಗೆನೆ ನಾವೆಲ್ಲರೂ ರಿಸರ್ಚ್ ವರ್ಕ್ಗೆ ಹೋಗ್ಬೇಕು. ಇವಾಗ ನೀವು ಹೋಗಿ ಎಲ್ಲರೂ ರೆಸ್ಟ್ ಮಾಡಿ, ಬೆಳಗ್ಗೆ ಬೇಗ ಹೊರಡಬೇಕು. ಅದಕ್ಕೆ ಬೇಕಾಗಿರೋ ಮ್ಯಾಪ್ಗಳು, ರೂಟ್ ವೇಗಳು, ಅದನ್ನೆಲ್ಲ ಸರಿಯಾಗಿ ಇಟ್ಕೊಳ್ಳಿ. ಆಮೇಲೆ ನಿಮಗೆ ದಾರಿ ಕನ್ಫ್ಯೂಷನ್ ಆಗಬಾರ್ದು. ನಡೀರಿ. ಓಕೆ ಮೇಡಮ್, ಎಲ್ಲ ರೆಡಿಯಾಗಿ ಇಟ್ಕೊಂಡಿದ್ದೀವಿ. ಇವಾಗ ಎಲ್ಲರೂ ಹೋಗಿ ರೆಸ್ಟ್ ಮಾಡಿ. ಓಕೆ ಮೇಡಮ್. ಓಕೆ ಮೇಡಮ್. ಓಕೆ ಮೇಡಮ್. ಬನ್ನಿ. ಎಷ್ಟು ಚೆನ್ನಾಗಿದೆ ಅಲ್ಲ, ಬಾರೋ ನನ್ನ ಜೊತೆ ಹೋಗಿ ನೋಡ್ಕೊಂಬರೋಣ. ಶ್ವೇತಾ, ನಾನು ಬರಲ್ಲ, ನೀನೇ ಹೋಗ್ಬ. ಸರಿ, ನೀನ್ ಬರ್ದಿದ್ರೆ ಇಲ್ಲೇ ಕೂತ್ಕೋ, ನಾನೇ ಹೋಗಿ ಬರ್ತೀನಿ. ಅಷ್ಟೊಂದು ಕೋಪನ? ಶ್ವೇತನ್ ಹತ್ರ ಅಷ್ಟೊಂದು ಕ್ಲೋಸ್ ಆಗಿರ್ತೀಯಾ? ನಿನ್ನೆ ರಾತ್ರಿ ನಾನು ನೀವಿಬ್ರು ಮಾತಾಡಿದ್ದನ್ನ ಕೇಳಿಸ್ಕೊಂಡೆ. ನೀನು ಶ್ವೇತ ಲವ್ ಮಾಡ್ತಿದ್ದೀರಾ? ನನ್ನಲ್ಲಿ ಏನ್ ಕೊರ್ತಾ ಇದೆ? ನಾನು ಅವತ್ತಿಂದ ಕೇಳ್ತಾನೆ ಇದ್ದೀನಿ, ನಾನು ನಿನ್ನ ಲವ್ ಮಾಡ್ತಾ ಇದ್ದೀನಿ. ನೀವ್ ಯಾಕೆ ಅದನ್ನ ಒಪ್ಕೋತಾ ಇಲ್ಲ? ನೋಡ್ರೋಜಿ, ಆ ತರ ಆಸೆ ನನ್ನ ಮೇಲೆ ಇಟ್ಕೋಬೇಡ. ನನ್ನ ಆ ದೃಷ್ಟಿಯಿಂದ ಯಾವತ್ತೂ ನೀನ್ ನೋಡಿಲ್ಲ. ಅದು ಅಲ್ಲದೆ ನಾನು ಶ್ವೇತಾ ತುಂಬಾ ಇಷ್ಟಪಡ್ತಾ ಇದ್ದೀನಿ, ಅವಳನ್ನೇ ಮದುವೆ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನಮ್ಮ ಪ್ರಾಜೆಕ್ಟ್ ವರ್ಕ್ ನಮಗೆ ಇಂಪಾರ್ಟೆಂಟು. ಅದು ಮುಗಿದ್ಮೇಲೆ ನಮ್ಮ ತಂದೆ ತಾಯಿ ಹತ್ರ ಮಾತಾಡ್ಬಿಟ್ಟು ಅವಳನ್ನ ಮದುವೆ ಮಾಡ್ಕೋಬೇಕು ಅಂತಿದ್ದೀನಿ. ದಯವಿಟ್ಟು ನಿಮ್ಮ ದಾರಿ ನೀನು ನೋಡ್ಕೋ ಪ್ಲೀಸ್. ರೋಸಿ ಪ್ಲೀಸ್ ಪ್ಲೀಸ್, ನನ್ನ ಮಾತು ಕೇಳು, ಸುಮ್ಮನೆ ಆಸೆ ಇಟ್ಕೋಬೇಡ. ಇದೇ ನಿನ್ ಕೊನೆ ಮಾತಾ? ಎಸ್, ಇದೇ ನನ್ನ ಕೊನೆ ಮಾತು. ಎದ್ದೋಗಿಲ್ಲಿಂದ
ಏನಪ್ಪ? ನಾನು ನಿಮ್ ಮನಸ್ಸು ನೋಯಿಸ್ಬಿಟ್ಟೆ ಮೇಡಮ್, ತುಂಬಾ ತಪ್ಪು ಮಾಡ್ತಾ ಇದ್ದೀನಿ. ನಿನ್ನೆ ರಾತ್ರಿ ನಡೆದ ಘಟನೆಯಿಂದ ನಿಮ್ಗೆ ಬೇಜಾರಾಗಿದೆ ಅಂತ ನನಗೆ ಗೊತ್ತು. ಇನ್ನು ಮುಂದೆ ನಾನು ಯಾವತ್ತೂ ಈ ಥರ ನಡ್ಕೊಳ್ಳಲ್ಲ ಮೇಡಮ್, ದಯವಿಟ್ಟು ಕ್ಷಮಿಸ್ಬಿಡಿ. ಏನು ನಡೆದೋಯ್ತು, ನೀವು ಕ್ಷಮಿಸ್ತೀರಾ ಅಂದ್ಕೊಂಡು ನಾನು ನಿಮ್ಮ ಹತ್ರ ಕ್ಷಮೆ ಯಾಚಕ್ಕೆ ಬಂದಿದ್ದೀನಿ. ಇನ್ಮುಂದೆ ಯಾವತ್ತೂ ಈ ರೀತಿ ಮಾಡಲ್ಲ ಮೇಡಮ್. ನೋಡಪ್ಪ, ನನಗೆ ನಿನ್ನ ಮೇಲೆ ಏನು ದ್ವೇಷ ಇಲ್ಲ, ಆದರೆ ನಿನ್ನ ಬಿಹೇವಿಯರ್ ಸರಿ ಇಲ್ಲ, ಅದನ್ನು ಸರಿ ಮಾಡ್ಕೊ. ನೀನು ಒಳ್ಳೆ ಹುಡುಗನೇ, ನಿನಗೂ ಒಳ್ಳೆ ಫ್ಯೂಚರ್ ಇದೆ, ಅದನ್ನು ಯಾಕೆ ಹಾಳು ಮಾಡ್ಕೋತೀಯ ನೋಡು. ಇನ್ಮೇಲಾದರೂ ಹುಡುಗರಿಗೆ ಮಿಸ್ಗೈಡ್ ಮಾಡದೆ ಒಳ್ಳೆ ದಾರಿ ತೋರಿಸು. ಆಯ್ತು ಮೇಡಮ್, ನೀವು ಹೇಳ್ದಾಗ ಕೇಳ್ತೀನಿ. ಅವರೆಲ್ಲ ಎಲ್ಲಿದ್ದಾರೆ ಮೇಡಮ್? ಇಲ್ಲೇ ಇದ್ರು, ಕೆಲವರು ಒಂದ್ ರೌಂಡ್ ಸುತ್ತಾಕೊಂಡ್ ಬರ್ತೀನಿ ಅಂತ ಹೋದ್ರು. ನಾನು ನಿಮ್ಮನ್ನ ನೋಡೋಣ ಅಂತ ಬಂದೆ ಮೇಡಮ್. ಆಯ್ತಪ್ಪ, ಬರ್ತೀನಿ ಮೇಡಮ್. ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಹೋಗ್ಬಪ್ಪ. ಸರ್, ನೀವು ಮೇಡಮ್ ಹತ್ರ ಹೋಗಿ ಕ್ಷಮಾಪಣೆ ಕೇಳಿದ್ರಂತೆ. ರಾತ್ರಿ ಅಷ್ಟೆಲ್ಲ ನಡೆದ್ರು, ನೀವು ಯಾಕೆ ಸರ್ ಹೋಗಿ ಕ್ಷಮಾಪಣೆ ಕೇಳಿದ್ರೆ? ಅಲ್ಲ ಸರ್, ನಿಮ್ಮನ್ನ ನಾವು ಏನೇನೋ ಅನ್ಕೊಂಡಿದ್ವಿ, ನಿಮ್ಮನ್ನ ನಮ್ಮ ಲೀಡರು ಅನ್ಕೊಂಡಿದ್ವಿ. ನೀವು ಯಾಕೆ ಸರ್ ಹೋಗಿ ಆ ಮೇಡಮ್ ಮುಂದೆ ತಲೆ ತಗ್ಸಿದ್ರಿ? ನಮ್ಗೆ ಎಷ್ಟು ಅವಮಾನ ಆಯ್ತು ಗೊತ್ತಾ ಸರ್? ಇದನ್ನ ನಾವು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಸರ್. ನೋಡ್ರು, ನಾನು ನಿಮ್ ಗುರು, ಏನ್ ಮಾಡ್ಬೇಕು ಅಂತ ನಂಗೆ ಚೆನ್ನಾಗ್ ಗೊತ್ತು. ಆ ಅಮ್ಮ ಒಬ್ಳೆ ಇಂಟೆಲಿಜೆಂಟ್ ಅಂತ ತಿಳ್ಕೊಂಡಿದ್ದಾಳೆ. ನಾನು ಅವತ್ತೇ ಹೇಳದ್ನಲ್ಲ, ಲೀಗಲ್ಲೋ ಇಲ್ಲೀಗಲ್ಲೋ ಒಟ್ಟಿನಲ್ಲಿ ನಾವು ಗೆಲ್ಲೇಬೇಕು. ನಾನೇನಷ್ಟು ಸುಲಭ ಅನ್ಕೋಬೇಡಿ, ನಾನು ಹೊಸದೊಂದು ಸ್ಕೆಚ್ ಹಾಕಿದ್ದೀನಿ. ನೀವೆಲ್ಲರೂ ನಮ್ಗೆ ಸಂಪೂರ್ಣ ಸಪೋರ್ಟ್ ಕೊಟ್ರೆ ಆ ಮೇಡಮ್ಗೆ ಕೆಲಸದಿಂದನೇ ತೆಗೆದಾಕ. ನೀವು ನನ್ನ ಮಾತು ನಂಬಿ, ಅವ್ರಿಗೊಂದು ಗತಿ ಕಾಣಿಸ್ತೀನಿ, ಇಲ್ಲಿಂದ ಓಡಿಸ್ತೀನಿ. ಏನಾಯ್ತು ರೋಸಿ, ಯಾಕೆ ಡಲ್ಲಾಗಿದ್ಯಾ? ಏನಿಲ್ಲ, ಆ ರಾಕೇಶ್ ನನಗೆ ಅವಮಾನ ಮಾಡಿಬಿಟ್ಟ. ಅವನ ಶ್ವೇತನ ಲವ್ ಮಾಡ್ತಿದ್ದಾನಂತೆ, ನನ್ನನ್ನು ಅವನು ಲವ್ ಮಾಡಲ್ಲ ಅಂತ ಹೇಳ್ಬಿಟ್ಟ. ನೋಡಿ, ನೀವು ಹೇಳ್ದಾಗೆ ನಾನು ಕೇಳ್ತೀನಿ. ಆ ಶ್ವೇತನು ರಾಕೇಶು ಬೇರೆ ಬೇರೆ ಆಗ್ಬೇಕು, ಹಾಗ ಮಾಡಿ. ನೀನೇನು ವರಿ ಮಾಡ್ಕೋಬೇಡ, ನಾನು ಇವಾಗ ಒಂದು ಒಳ್ಳೆ ಸ್ಕೆಚ್ ಹಾಕಿದ್ದೀನಿ, ಅದಕ್ಕೆ ನೀನು ನಂಗೆ ಸಪೋರ್ಟ್ ಮಾಡಿದ್ರೆ ಆ ರಾಕೇಶ್ ನಿನಗೆ ಸಿಗ್ತಾನೆ, ಎಲ್ಲ ಒಳ್ಳೇದಾಗುತ್ತೆ. ಆಯ್ತು, ನೀವೇನೇ ಹೇಳಿದ್ರು ನಾನು ಮಾಡ್ತೀನಿ. ವೆರಿ ಗುಡ್, ನಾನು ಹೇಳ್ದಂಗೆ ಮಾಡು. ಏನ್ ಸರ್ ಐಡಿಯಾ? ಆಮೇಲೆ ಹೇಳ್ತೀನಿ, ಈಗ ನನ್ನ ಜೊತೆ ಬನ್ನಿ. Thank you.
ಹುಷಾರ ಕಟ್ಟು. ಇವರು ಇಲ್ಲೇ ಬಿದ್ದು ಸಾಯಿಲಿ. ಮೇಡಮ್ಗಿದೆ ಗ್ರಾಚಾರ, ನಮ್ಮ ಮೇಲೆ ಎಗ್ರಾಡ್ತಾಳಲ್ಲ. ಇವಳು ಮಿಸ್ಸಿಂಗ್ ಆಗಿರೋದು ಗೊತ್ತಾಗುತ್ತೆ, ಆಮೇಲೆ ಎಲ್ಲರೂ ಅವಳನ್ನ ತರಾಟೆ ತಗೋತಾರೆ. ಆವಾಗಿದೆ ಅವಳಿಗೆ ವಾಂಚ. ನಾವ್ ಯಾರು ಅಂತ ತೋರಿಸ್ತೀವಿ ಅವಳಿಗೆ. ಇಲ್ಲೇ ಬಿದ್ದು ಸಾಯಿ ಬಂದ್ರ. ಆಯ್ತು ಆಯ್ತು ಸರ್. ಅಯ್ಯಯ್ಯೋ, ಶ್ವೇತ ಎಲ್ಲಿ ಹೋದ್ಲು? ನಂಗೆ ಯಾಕೋ ಭಯ ಆಗ್ತಿದೆ. ಮಧ್ಯಾಹ್ನ ಹೋದವಳು, ಇನ್ನೂ ಬಂದಿಲ್ಲ. ಯಾವತ್ತೂ ಹೀಗೆ ಮಾಡಿಲ್ಲ. ರಾಕೇಶ್ ಹುಡ್ಕೊಂಡು ಹೋದ, ಅವನು ಬಂದಿಲ್ಲ. ಶರತ್ ಕೂಡ ಹೋದ, ಅವನು ಬಂದಿಲ್ಲ. ಏನ್ ಮಾಡೋದು ಶರತ್? ಏನಪ್ಪ, ಶ್ವೇತನ್ ಬಗ್ಗೆ ಏನಾದ್ರೂ ಸುಳ್ಳು ಸಿಕ್ತಾ? ಮೇಡಮ್, ಇಲ್ಲ ಮೇಡಮ್, ನಾವು ಎಲ್ಲಾ ಕಡೆ ಹುಡುಕ್ತಾ ಇದೀವಿ, ಎಲ್ಲೂ ಕಾಣಿಸ್ಲಿಲ್ಲ ಮೇಡಮ್. ಏನ್ ಮಾಡೋದೀಗ? ಅಯ್ಯೋ ದೇವ್ರಿ ಮೇಡಮ್, ನಮ್ಮ ಮಾದ ಹೋಗಿ ಫಾರೆಸ್ಟ್ ಆಫೀಸರ್ನ ಕರ್ಕೊಂಡ್ ಬರ್ತಾನೆ, ಎಲ್ಲ ಸರಿ ಹೋಯ್ತದೆ. ನೀವೇನು ಯೋಚನೆ ಮಾಡ್ಬೇಡಿ. ಚೆಲ್ವಿ, ನಂಗೆ ಯಾಕೋ ತುಂಬಾ ಭಯ. ಏನು ಆಗಕ್ಕಿಲ್ಲಮ್ಮ, ಶ್ವೇತ ಎಲ್ಲಿ ಹೋದ್ಲೋ ಏನು. ಏನ್ ಮೇಡಮ್, ಮಾದ ಅರ್ಜೆಂಟ್ ಆಗಿ ಬರಕ್ ಹೇಳ್ದ, ಏನಾಯ್ತು? ಏನು ಮುಚ್ಚುಮರೆ ಇಲ್ಲ ಹೇಳಿ, ನಿಮ್ ಸಹಾಯಕ್ ನಾವಿದ್ದೀವಿ ಹೇಳಿ ಮೇಡಮ್. ಸರ್, ನಮ್ ಶ್ವೇತ ಅನ್ನೋ ಹುಡುಗಿ ರಿಸರ್ಚ್ ಟ್ರಿಪ್ ನೋಡು, ಬೆಳಿಗ್ಗೆ ರಿಸರ್ಚ್ ಮುಗಿಸ್ಕೊಂಡು ಬಂದ್ಲು, ಮಧ್ಯಾಹ್ನ ರೆಸ್ಟ್ ಮಾಡಿ ಅಂತ ನಾನು ಹೇಳ್ದೆ. ಎಲ್ಲಿ ಹೋದ್ಲು ಅಂತ ಗೊತ್ತಿಲ್ಲ, ಮಿಸ್ ಆಗ್ಬಿಟ್ಟಿದ್ದಾಳೆ ಸರ್. ಎಷ್ಟು ಕಾಡುಗಳನ್ನೆಲ್ಲ ಸುತ್ತಿದ್ದೀವಿ, ಕಾಡು ವಿಷಯ ಎಲ್ಲ ಅವಳು ಗೊತ್ತು. ಅವಳು ಮಿಸ್ ಆಗಿದ್ದಾಳೆ ಅಂದ್ರೆ ನಮಗ್ ನಂಬೋಕೆ ಆಗ್ತಾ ಇಲ್ಲ. ನಮ್ ಇನ್ನೊಬ್ಬ ಸ್ಟೂಡೆಂಟ್ ರಾಕೇಶ್ ಅಂತ, ಅವನು ಅವಳನ್ನ ಹುಡ್ಕೊಂಡು ಹೋದ, ಅವನು ವಾಪಸ್ ಬಂದಿಲ್ಲ. ನೋಡಿ ಮೇಡಮ್, ಅವರು ಈ ಕಾಡಲ್ಲಿ ಯಾವುದೇ ಮೂಲೆಯಲ್ಲಿ ಇದ್ರು ನಾವು ಹುಡುಕೊಡ್ತೀವಿ. ನೀವೇನ್ ಯೋಚನೆ ಮಾಡ್ಬೇಡಿ, ಧೈರ್ಯವಾಗಿ. ಕಾಡಲ್ಲಿ ರೂಟ್ ಮಿಸ್ ಆಗಿ ಎಲ್ಲೋ ತಪ್ಪಿಸ್ಕೊಂಡಿರ್ಬೋದು, ನಮ್ಗೆ ಈ ಕಾಡ್ ಪೂರ್ತಿ ಗೊತ್ತು, ಹುಡುಕೊಡ್ತೀವಿ. ಡೋಂಟ್ ವರಿ, ಹೋದ್ ವರ್ಷ ಇದೇ ತರ ಅಡ್ವೆಂಚರ್ಗೆ ಅಂತ ಬಂದ್ ಹುಡುಗರು ಇಬ್ರು ತಪ್ಪಿಸ್ಕೊಂಡ್ ಬಿಟ್ಟಿದ್ರು, ನಾವು ಹುಡುಕೊಟ್ವಿ, ನಮ್ಗೆ ಈ ಕಾಡ್ ಪೂರ್ತಿ ಗೊತ್ತು. ನೀವ್ ಯೋಚನೆ ಮಾಡ್ಬೇಕಾಗಿಲ್ಲ, ನಿಮ್ ಸರ್ವಿಸ್ಗೆ ಅಂತಾನೆ ನಾವಿರೋದು. ನೀವ್ ಈ ತರ ರಿಸರ್ಚ್ಗೆ ಬಂದವರು, ನಮ್ ಸಹಾಯ ತಗೋಬೇಕಲ್ವಾ? ಒಂದಿಬ್ರು ಮೂರ್ ಜನ ಗಾರ್ಡನ್ ಇಟ್ಕೋಬೇಕು, ಇಲ್ಲ ಹುಡುಗರನ್ನ ನೀವು ಹೀಗೆ ಬಿಟ್ಬಿಟ್ರೆ ಒಬ್ಬೊಬ್ರನ್ನೇ ಅವ್ರು ತಪ್ಪಿಸ್ಕೊಂತಾರೆ. ಇಲ್ಲಿ ಕಾಡು ಮೃಗಗಳಿವೆ, ನಿಮಗೂ ಗೊತ್ತೇ ಇದೆ. ಮುಂಚೆ ಎಲ್ಲ ನಮ್ ಸಹಾಯ ತಗೋತಿದ್ರಿ ನೀವು, ಈ ಸತಿ ಯಾಕೆ ಮೇಡಮ್ ತಗೊಳ್ಳಿಲ್ಲ? ಇದು ತಪ್ಪಲ್ವಾ? ನೋಡಿ, ಇನ್ ಮುಂದೆ ನೀವು ಯಾವಾಗ ಬಂದ್ರು ನಮ್ ಡಿಪಾರ್ಟ್ಮೆಂಟ್ಗೆ ಇನ್ಫಾರ್ಮ್ ಮಾಡಿ ನಮ್ ಸಹಾಯ ತಗೊಳ್ಳಿ. ನೋಡಿ, ಎಲ್ರು ಗಾಬರಿ ಆಗಿದ್ದಾರೆ ಪಾಪ. ಇನ್ ಮುಂದೆ ಈ ತರ ತಪ್ಪನ್ ಮಾಡ್ಬೇಡಿ,
ನಾವು ಹುಡುಕೊಡ್ತೀವಿ. ಯೋಚನೆ ಮಾಡಬೇಡಿ, ಬನ್ನಿ. ಏನ್ ಮಾಡೋದು ಇವಾಗ ಮೇಡಮ್? ಸಮಾಧಾನ ಮಾಡ್ಕೊಳ್ಳಿ ಮೇಡಮ್, ಸಮಾಧಾನ ಮಾಡ್ಕೊಳ್ಳಿ. ನಡೀರಿ ಮೇಡಮ್. ಯಾರು ನಿನಗೆ ಕಟ್ಟಾಗಿದ್ದು? ಯಾರು ರಾಕೇಶ್? ಆ ಮಾಸ್ಟರು ಆ ಮೂರ್ ಜನರು ಸೇರ್ಕೊಂಡು ನನ್ನ ಕರ್ಕೊಂಡ್ಬಂದು ಕಟ್ಟಾಕ್ಬಿಟ್ಟು ಹೊರಟೋದ್ರು. ಅವನ ಜೊತೆ ಏನ್ ಮೇಡಮ್ ಇದು? ನಿಮ್ ಗ್ರೂಪ್ ಅಲ್ಲಿ ಡಿಸಿಪ್ಲಿನ್ ಇಲ್ಲ, ಈ ತರ ಎಲ್ಲ ಮಾಡಿದ್ರೆ ಫಾರೆಸ್ಟ್ ಇಂದ ಹೊರಗೆ ಹೋಗ್ಬೇಕಾಗತ್ತೆ. ಸಾಯ್ಬಿಡ್ತೀನಿ. ಶ್ವೇತಾ, ಏನಾಯ್ತಮ್ಮ? ನಂಬೇಡಿ ಸರ್. ಏನಾಯ್ತು ಕಂದ? ಯಾಕೆ ಇವರೆಲ್ಲ ಈ ತರ ಆಡ್ತಿದ್ದಾರೆ ಮೇಡಮ್? ಈ ಮಾಸ್ಟರ್ ಇವರೆಲ್ಲ ಸೇರ್ಕೊಂಡು ನನ್ ಕೈ ಕಾಲ್ ಕಟ್ಟಿ ನನ್ ಬಾಯಿ ಬಟ್ಟೆ ತುರ್ಕಿ ನನ್ನ ಕಟ್ ಹಾಕ್ಬಿಟ್ಟಿದ್ರು. ನನ್ ತುಂಬಾ ಭಯ ಆಗೋಯ್ತು ಮೇಡಮ್. ಆ ಮಧ್ಯ ಕಾಡ್ನಲ್ಲಿ ರಾಕೇಶ್ ಬರ್ಲಿಲ್ಲ ಅಂದಿದ್ರೆ ನನ್ ಕತೆ ಇವತ್ತು ಅಷ್ಟೇ ಮೇಡಮ್. ಅಯ್ಯೋ ಪಾಪಿ, ಯಾಕೋ ಇಂಥ ಕೆಲಸ ಮಾಡಿದೆ? ನಿನ್ಗೇನ್ ಬುದ್ಧಿ ಇಲ್ವಾ? ಇನ್ಸ್ಪೆಕ್ಟರ್, ಇವನ್ನ ಅರೆಸ್ಟ್ ಮಾಡಿ. ಯಾರೋ ಮಾದ, ಇವನ್ ಜೊತೆ ಇವರಿಬ್ಬರನ್ನು ಅರೆಸ್ಟ್ ಮಾಡಿ. ಇಂಥವ್ರನ್ನ ಸುಮ್ನೆ ಬಿಡಬಾರ್ದು. ಮೊದ್ಲು ಇವ್ರ ಮೂರ್ ಜನ ಎಳ್ಕೊಂಡು ಹೋಗಿ. ಇವ್ರ ಮುಖ ನೋಡಕ್ಕೂ ನನ್ಗೆ ಅಸಹ್ಯ ಆಗುತ್ತೆ. ಆಯ್ತು ಮೇಡಮ್, ಇವ್ರನ್ನ ಸ್ಟೇಷನ್ಗೆ ಶಿಫ್ಟ್ ಮಾಡಿಸ್ತೀನಿ. ನೀವು ಬಂದು ಒಂದು ಕಂಪ್ಲೇಂಟ್ ಬರ್ಕೊಡಿ. ಇವರು ಕಾನೂನು ಪ್ರಕಾರ ಏನ್ ಶಿಕ್ಷೆ ಆಗ್ಬೇಕೋ ಅದಾಗತ್ತೆ. ನೀವು ಬಂದು ಕಂಪ್ಲೇಂಟ್ ಬರ್ಕೊಡ್ಲೇಬೇಕು, ನಾವಿನ್ ಹೊರಡ್ತೀವಿ. ನೋಡಮ್ಮ, ನೀನು ಬಂದು ಕಂಪ್ಲೇಂಟ್ ಕೊಡ್ಬೇಕು. ಹೇಳ್ಕೊಂಡು ಹೋಗಿ.
ಶ್ವೇತಾ ನೀನ್ ಎಲ್ಲಿ ಹೋದ್ಯೋ? ನಿನಗೇನಾಯ್ತು ಅಂತ ನಾವೆಲ್ರೂ ಎಷ್ಟೊಂದು ಹೆದರ್ಕೊಂಡ್ಬಿಟ್ಟಿದ್ವಮ್ಮ. ನಿನ್ಗೇನಾದ್ರೂ ಆಗಿದ್ದಿದ್ರೆ ನಾವೆಲ್ಲ ಏನಾಗ್ತಿದ್ವಿ? ಇಲ್ಲ ಇಲ್ಲ, ಇನ್ಮೇಲೆ ಈ ರಿಸರ್ಚ್ ವರ್ಕ್ಗೆ ನಾನು ಬರೋದಿಲ್ಲ. ಯಾಕೆ ಮೇಡಮ್, ಯಾಕೆ ಮೇಡಮ್ ಹೀಗೆ ಮಾತಾಡ್ತೀರಾ? ಪ್ಲೀಸ್ ಈ ಥರ ಡಿಸಿಷನ್ ತಗೋಬೇಡಿ ಮೇಡಮ್. ಪ್ಲೀಸ್ ಮೇಡಮ್, ನೀವು ದಯವಿಟ್ಟು ಇದ್ರ ಬಗ್ಗೆ ಯೋಚನೆ ಮಾಡಿ ಮೇಡಮ್. ಅಲ್ಲ, ಯಾರೋ ಲೋಫರ್ಸ್ಗಳು ಇಂಥ ಮನೆ ಹಾಳು ಕೆಲಸ ಮಾಡಿದ್ದಾರೆ, ನೀವು ನನ್ನ ಬಗ್ಗೆನೇ ಯೋಚನೆ ಮಾಡಿ ಮೇಡಮ್. ನೀವು ರಿಸೈನ್ ಮಾಡಿದ್ರೆ ನಮ್ಮ ಫ್ಯೂಚರ್ ಖಂಡಿತ ಹಾಳಾಗೋಗುತ್ತೆ ಮೇಡಮ್. ಪ್ಲೀಸ್ ಮೇಡಮ್, ದಯವಿಟ್ಟು ಯೋಚನೆ ಮಾಡಿ. ಆಯ್ತಪ್ಪ, ನಾನು ಈ ವಿಷಯನ ನಮ್ಮ ಮೇಲಾಧಿಕಾರಿಗಳಿಗೆ ತಿಳಿಸ್ತೀನಿ. ಅವ್ರು ಹೇಗೆ ಹೇಳ್ತಾರೋ ಹಾಗೆ ಮಾಡೋಣ. ಆ ಲೆಕ್ಚರರಿಂದ ಈ ಹುಡುಗರು ಬಾಳು ಹಾಳಾಗುತ್ತೆ. ಯಾಕೆ ಬೇಕಾಗಿತ್ತು ಇದೆಲ್ಲ? ಛೇ,